ತತ್ವದ ಚಿಂತಕರಿಗೆ ವಂದನೆಗಳು ಆಚಾರ್ಯ ಮಧ್ವರು ತನ್ನ ನಂತರದ ತನಗಿಂತ ಅಧಿಕವಾದ ಮಹಾಲಕ್ಷ್ಮೀ ತತ್ವದ ಬಗ್ಗೆ ಎಂಟು ಮಾತುಗಳಲ್ಲಿ ನಮ್ಮ ಮುಂದೆ ಶ್ರೀಸ್ತುತಿಯಾಗಿ ಅದನ್ನು ಸ್ತುತಿಯ ರೂಪದಲ್ಲಿ ನೀಡಿದ್ದಾರೆ ಅಂದರೆ ಪ್ರತಿನಿತ್ಯ ಆಕೆಯನ್ನು ಸಂತೋಷಗೊಳಿಸಿ ಆರಾಧನೆ ಮಾತಿನ ಮೂಲಕ ನಡೆಸಿ ಅರ್ಥಾನುಸಂಧಾನಪೂರ್ವಕ ಆಕೆಯ ಎತ್ತರವನ್ನು ಗುರುತಿಸಿ ಅನ್ನುವ ನೆಲೆಯಲ್ಲಿ ಅದರ ಆಚೆಗೆ ನಿಂತ ತತ್ವ ಭಗವಂತ ಸರ್ವಾಧಿಕನಾದ ಭಗವಂತ ಹಾಗಾಗಿ ಭಗವಂತನ ಅಡಿಯಾಳಾಗಿ ತನ್ನ ನಂತರದಲ್ಲಿ ಮಧ್ಯದಲ್ಲಿರುವ ತತ್ವ ಅದು ಮಹಾಲಕ್ಷ್ಮಿ ಅನ್ನುವುದನ್ನು ಸ್ಪಷ್ಟಪಡಿಸ್ತಾ ದೇವರ ಸರ್ವೋತ್ತಮತ್ವವನ್ನು ಹಾಗೆಯೇ ಕಾಪಿಡುತ್ತ ಆತನ ಅನುಗ್ರಹ ಇಲ್ಲದೆ ತೇನವಿನ ತೃಣಮಪಿ ನಚಲತಿ ಎನ್ನುವಲ್ಲಿ ಜಡ ಮಾತ್ರ ದೇವರ ಒಂದು ಅಂಕೆಯಲ್ಲಿ ನಡೆಯುವುದಲ್ಲ ಪ್ರಕೃತಿ ಮಾತೆಯೂ ಮಹಾಲಕ್ಷ್ಮಿಯೂ ದೇವರ ಪೂರ್ಣ ಅಧೀನಳು ಅನ್ನುವುದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಇಷ್ಟೆಲ್ಲ ವೈಭವವನ್ನು ನಡೆಸುವಲ್ಲಿ ಮಹಾಲಕ್ಷ್ಮಿ ಸಮರ್ಥಳಾದರೂ ಆಕೆ ಮಾತ್ರ ಭಗವಂತನಿಂದಲೇ ಮಾತ್ರವೇ ನಿಯಮ್ಯಳಾಗಿಯೇ ಇದ್ದಾಳೆ ಎಲ್ಲದರಲ್ಲಿಯೂ ಪ್ರತಿಯೊಂದು ಆಕೆಯ ಸಾಮರ್ಥ್ಯ ವಿಶೇಷದಲ್ಲಿಯೂ ದೇವರ ಅನುಗ್ರಹ ಇದೆ ದೇವರ ಕೈವಾಡ ಇದೆ ದೇವರ ಪೂರ್ಣವಾದ ಸಾಮರ್ಥ್ಯ ಶಕ್ತಿ ಪಾತ ಇದೆ ಅಂತ ನೆನಪಿಸಿಕೊಳ್ಳಿಕ್ಕೆ ಆ ಸ್ತೋತ್ರದಲ್ಲಿ ಸ್ತೋತ್ರದ ಗಮ್ಮತು ಹಾಗೆ ಪುನಃ ಪುನರುಚ್ಚಾರಣೆ ಎನ್ನುವುದು ನಮಸ್ಕಾರ ಮಾಡುತ್ತೇನೆ ಹೇಳುವುದರಲ್ಲಿ ಆಗಲಿ ಸರ್ವಾಧಿಕನ ನೆನಪಿಸಿಕೊಳ್ಳುವುದಲ್ಲಿ ಆದರೆ ಆದರೆ ತಾತ್ಪರ್ಯದಲ್ಲಿ ಅರ್ಥದಲ್ಲಿ ಏನು ವಿಶೇಷ ಅಂದರೆ ಮಹಾಲಕ್ಷ್ಮಿಯ ಯಾವುದೇ ಒಂದು ಸಾಮರ್ಥ್ಯವು ಅದು ಭಗವಂತನಿಂದಲೇ ಪ್ರದತ್ತವಾದದ್ದು ಮತ್ತು ಪ್ರಬುದ್ಧವಾಗುವುದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ನೆನಪಿಸಿದ್ದಾರೆ ಹಾಗೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಋಷಯ ಯದವಾಂಗಲೇಶಮಾಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಕಟಾಕ್ಷ ಬಲವತಿ ಅಜಿತನ್ನಮಾಮಿ ಮಹಾಲಕ್ಷ್ಮಿ ಅವಳು ದೇವರನ್ನು ಧ್ಯಾನ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತಾಳೆ ಅಂತ ಹೇಳ್ತಾರೆ ತನ್ನ ಇನಿಯನನ್ನು ಋಷಿಗಳು ಚಿಂತನೆ ಮಾಡುತ್ತಾರೆ ಮಹಾಲಕ್ಷ್ಮಿಯ ಚಿಂತನೆ ಮಾಡಲಿಕ್ಕೆ ಋಷಿಗಳು ಯಾರು ಎಷ್ಟು ಸಮರ್ಥರಾಗ್ತಾರೆ ಕೇಳಿದರೆ ಒಂದೊಮ್ಮೆ ಲಕ್ಷ್ಮಿ ಕರ್ಟನ್ ಹಾಕಿಬಿಟ್ರೆ ನನ್ನ ಗಂಡ ನನಗೆ ಮಾತ್ರ ಸಿಗಲಿಕ್ಕೆ ಇನ್ಯಾರಿಗೂ ಸಿಗುವುದಿಲ್ಲ ಸಿಗಬಾರ್ದು ಸ್ವಯಮಿಂದಿರೈವ ಕರಿ ಅಂತ ಹೇಳಿದಾಗೆ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರರೂಪದಲ್ಲಿ ನಿಂತು ಅಂತ ತುಳಸಿಯಲ್ಲಿ ಆಕೆಗೆ ಸ್ಪರ್ಧೆ ಉಂಟು ಅಂತ ಸ್ಪರ್ಧೆಯಂತೆ ಮಾಡ್ತಾಳೆ ಎಲ್ಲಿಯಾದರೂ ತುಳಸಿ ಬಂದು ದೇವರ ಪಾದವನ್ನು ಅಲಂಕರಿಸಿದರೆ ಅಯ್ಯೋ ನಾನು ಹೋಗಬೇಕಿತ್ತಲ್ಲ ದೇವರ ಪಾದ ಮುಟ್ಲಿಕ್ಕೆ ಅಂತ ತವಕಿಸುತ್ತಾಳೆ ಅಂತ ಹೇಳಿಕೊಳ್ಳುವ ಮಟ್ಟಿಗೆ ಮಾತುಗಳಿವೆ ಅವಳಿಗೇನು ಸ್ಪರ್ಧೆ ಇಲ್ಲ ಯಾಕೆಂದರೆ ದೇವರ ಎಲ್ಲ ಅವಯವಗಳಲ್ಲಿಯೂ ನೆಲೆ ನಿಂತು ದೇವರ ಸೇವೆ ಮಾಡ್ತಾಳೆ ಯಾಕೆಂದರೆ ದೇವರಲ್ಲಿ ಯಾವ ಅವಯವಗಳು ಹುಡುಕಲಿಕ್ಕೆ ಸಿಗುವುದಿಲ್ಲ ನೇಹ ನಾನಾಸ್ತಿಗಿಂಚ ಪರಿಶುದ್ಧವಾದ ಭಗವಂತ ಆಗುವಾಗ ಅದರ ಹಾಗೆ ಇರುವವಳು ಸಮನ ಮಹಾಲಕ್ಷ್ಮಿ ಆದ್ದರಿಂದ ಜಡವಾದ ತುಳಸಿಗೋ ಜೈವಿಕವಾದ ತುಳಸಿದೇವಿಗೋ ಒಂದು ಸ್ಪರ್ಧೆಯೇ ಅಲ್ಲ ಅದು ವಿರಾಟ್ ಸ್ವರೂಪನಾದ ಭಗವಂತನನ್ನು ನಾವು ಚಿಂತನೆ ಮಾಡಿದರೆ ಪ್ರಪಂಚಾತೀತನನ್ನಾಗಿ ಯೋಚನೆ ಮಾಡಿದರೆ ಪ್ರಳಯ ಕಾಲದಲ್ಲಿರತಕ್ಕ ಭಗವಂತನನ್ನು ಶೂನ್ಯನನ್ನು ಯೋಚನೆ ಮಾಡಿದರೆ ಜತೆಯಲ್ಲಿ ಕೂತ ಮಹಾಲಕ್ಷ್ಮಿಗೆ ಯೋಚನೆ ಮಾಡಿದರೆ ಅದ್ಭುತವಾಗಿರ್ತದೆ ಇದೇನೂ ಅಲ್ಲ ಕಾಣ್ತದೆ ಸಂಗತಿಗಳು ಎಷ್ಟು ಕಾಲದವರೆಗೆ ಎಷ್ಟು ಕಾಲದಿಂದ ಅನಂತ ಕಾಲದಿಂದ ಅದಕ್ಕೆ ಸಮನ ಅಂದದ್ದು ಅನಂತ ಕಾಲದಿಂದ ಅನಂತ ದೇಶಗಳಲ್ಲಿ ವ್ಯಾಪ್ತಿಯನ್ನು ಪಡೆಯುವಾಗ ಈ ಒಂದು ಸಣ್ಣ ತುಳಸಿಯ ಒಂದು ಕುಡಿಯ ಮೇಲೆ ಅದು ಪ್ರಾಕೃತವಾದ ದೇಹ ಹೊತ್ತ ವ್ಯಕ್ತಿಯ ಜೊತೆಯಲ್ಲಿ ಏನು ಸ್ಪರ್ಧೆ ಆದರೆ ಹೇಳುವಾಗ ಒಂದು ಚೂರು ಅವಕಾಶವನ್ನು ದೇಶದಲ್ಲಿ ಆದರೆ ಕಾಲದಲ್ಲಿ ರಮೇಶ್ ಮತ್ತೊಬ್ಬರಿಗೆ ಬಿಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಲ್ಲಿ ಆದರೆ ಲಕ್ಷ್ಮಿ ಅನುಗ್ರಹ ಇದ್ದರೆ ಯಾರಿಗೂ ಅವಕಾಶ ಇದೆ ಕೈಯಲ್ಲಿ ಚಕ್ರಳಾಗಿ ಆಕೆ ಕೂತಿದ್ರು ಹಾ ಸುದರ್ಶನನಿಗೆ ಕೊಡ್ತಾಳೆ ಅವಕಾಶ ಸುದರ್ಶನ ಅಂದರೆ ಭರತ ಅವನಿಗೆ ಕೊಡ್ತಾಳೆ ಇರಿ ಬಾ ಅಂತ ಹಾಗೆ ಶಂಕಕ್ಕೂ ಹಾಗೆ ಕೊಡ್ತಾಳೆ ಇರಲಿ ಇನ್ನೊಬ್ರು ಅಂತ ಹೀಗೆ ತಾನು ಅವಕಾಶ ಕೊಡ್ತಾಳೆ ಅದನ್ನೇ ಉಲ್ಲೇಖ ಮಾಡಲಿಕ್ಕಿರಲಿ ದೇವರ ಧ್ಯಾನ ಮಾಡಲಿಕ್ಕೂ ವಿಷ್ಣುವಿನೆಡೆಗೆ ಪ್ರವೇಶ ಮಾಡಲಿಕ್ಕೂ ಭಗವದೆಚ್ಚರವನ್ನು ಸಂಪಾದನೆ ಮಾಡಲಿಕ್ಕೂ ಲಕ್ಷ್ಮಿಯೇ ಬೇಕು ಎಲ್ಲಿಂದ ಧ್ಯಾನದ ಕೇಂದ್ರವೇ ಆಕೆ ಯಾದೇವಿ ಸರ್ವಭೂತೇಶು ರೂಪೇಣ ಹೇಳಿದ ಹಾಗೆ ಅದ್ರದ್ದು ಇದು ಧ್ಯಾನಶ್ರೀ ಯೋಗಶ್ರೀಯೋಡು ಧ್ಯಾನದ ಪೂರ್ವ ಹಂತಗಳೆಲ್ಲ ಯೋಗ ಶಬ್ದದಿಂದ ಹೇಳಲ್ಪಡುತ್ತವೆ ಇಲ್ಲೆಲ್ಲ ಯೋಗ ಬಿತ್ತರಿಸಿದ್ದಾರೆ ಆಚಾರ್ಯರು ನಾವು ಕಳೆದ ಬಾರಿ ಅಷ್ಟಾಂಗ ಯೋಗವನ್ನು ನೋಡಿದ್ದರಿಂದ ಇದು ಕಷ್ಟ ಆಗುವುದಿಲ್ಲ ಹೆಚ್ಚು ವಿವರಣೆ ಬೇಕಾಗಿಲ್ಲ ಆದರೆ ಎಲ್ಲಿದೆ ನಾನು ತೋರಿಸಬೇಕಾಗುತ್ತೆ ಅಷ್ಟೆ ಅದನ್ನ ಈ ನಾಲ್ಕನೆಯ ಪದ್ಯದಲ್ಲಿ ನಮಗೆ ಕಾಣುವ ಮಹಾಲಕ್ಷ್ಮಿ ಅವಳು ಧ್ಯಾನಶ್ರೀ ಇದ್ದಾಳೆ ಅವಳದ್ದೇ ಕೇಂದ್ರ ಇದು ನೀವೆಲ್ಲ ಯೋಗಗಳಿಗೆಲ್ಲ ಇತರರನ್ನೆಲ್ಲ ಉಪಾಸನೆ ಮಾಡಬಹುದು ಕೈಯ ಶೌಚಕ್ಕೋಸ್ಕರ ಇಂದ್ರನಂದರೆ ನೀವು ಬೆನಿಫಿಟ್ ಅನ್ನು ಅಥವಾ ಪ್ರಾಣದ ಆಯಾಮಕ್ಕೋಸ್ಕರ ಪ್ರಾಣದೇವರ ಅನುಗ್ರಹಕ್ಕೆ ನೀವು ಸೇರಬಹುದು ಆದರೆ ಧ್ಯಾನಕ್ಕೆ ಹೋಗಬೇಕಾದರೆ ಬುದ್ಧಿ ಅದು ಮಹಾಲಕ್ಷ್ಮಿಯ ಕೈಯಲ್ಲಿ ನಿಲ್ತದೆ ಅತ್ಯಂತ ಎತ್ತರದ ದೇವರನ್ನೇ ಯೋಚನೆ ಮಾಡುವಲ್ಲ ನಾನು ಹೇಳಿದ್ದು ನಾನು ಬಾಗಿಲು ಹಾಕಿಬಿಟ್ರೆ ಅವಳು ಇಲ್ಲಿವರೆಗೆ ಬನ್ನಿ ಮತ್ತು ದೇವರನ್ನು ನಿರಂತರ ಹೊತ್ಕೊಂಡು ಹೋಗ್ಲಿಕ್ಕಿಲ್ಲ ಯೋಚನೆ ಮಾಡಲಿಕ್ಕಿಲ್ಲ ಸಾಕು ಒಮ್ಮೆ ನೋಡಿ ಹೋಗಿ ಸಾಕು ಅಷ್ಟೇ ಮಾಡಿಬಿಟ್ರೆ ಆದರೆ ಸಮಾಧಿಗೆ ಏರಲಿಕ್ಕೆ ಕಾರಣ ಆಗುವಂತೆ ಆ ಅಧಿಶಕ್ತಿಯಲ್ಲಿ ಸಮ ಅವಕಾಶ ಕೊಡುವವಳು ಮಹಾಲಕ್ಷ್ಮಿ ಅಂತಹ ಯೋಗ ಮಾರ್ಗ ಇಲ್ಲಿದೆ ಈಗ ಪ್ರಥಮ ಪದವನ್ನು ಬೇರೆ ರೀತಿಯಿಂದ ಸಮಾಸ ಮಾಡಿದ್ರೆ ಆಯ್ತಷ್ಟೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅಂತ ಷಡ್ವರ್ಗಗಳ ನಿಗ್ರಹದಿಂದ ಸಮಸ್ತ ದೋಷಗಳನ್ನು ದೂರ ಮಾಡಿಕೊಂಡವರು ಅಂತ ಅರ್ಥ ಮಾಡಿ ನಾವು ಋಷಿಗಳಿಗೆ ಹೇಳಿದ್ದೆವು ಆಗಲ್ಲ ಷಡ್ವರ್ಗ ನಿಗ್ರಹಾಶ್ಚತೆ ನಿರಸ್ತ ಸಮಸ್ತ ದೋಷಾಶ್ಚ ಅಂತ ಕರ್ಮಧಾರಯ ಮಾಡಿಕೊಳ್ಳಿಕ್ಕೆ ಆರು ವರ್ಗಗಳನ್ನು ನಿಗ್ರಹ ಮಾಡಿಕೊಂಡವರು ಮತ್ತೆ ಸಮಸ್ತ ದೋಷಗಳನ್ನು ದೂರ ಮಾಡಿಕೊಂಡವರು ಅಂತ ಅಂಥವರು ಋಷಿಗಳು ಅಂತ ಹೀಗೆ ಮಾಡಿಕೊಂಡರೆ ಬಹಳ ಸುಲಭವಾಗಿರ್ತದೆ ಎಲ್ಲ ದೋಷಗಳು ಯಾವುದು ವಾಗ್ದೋಷ ಸೊಳ್ಳೇಳೋದು ಕೈಯ ದೋಷ ಕದ್ಕೊಳ್ಳೋದು ಅಥವಾ ಇನ್ನೊಬ್ರಗೆ ಕೈ ಒಡ್ಡುವುದು ಮತ್ತೆ ಕಾಲಿನ ದೋಷ ತೊಳೆಯೋದು ಇನ್ನೊಬ್ಬರನ್ನು ನೆಗ್ಲೆಕ್ಟ್ ಮಾಡೋದು ಅಪಸರಣ ಮಾಡುವಂಥದ್ದು ಉಪಸ್ಥಾದಿಗಳ ದೋಷ ಅತಿಕಾಮನೆ ಬ್ರಹ್ಮಚರ್ಯದ ನಾಶಾದಿಗಳು ಹೀಗೆ ಈ ಎಲ್ಲ ದೋಷಗಳನ್ನು ಇದು ಕೇವಲ ಶಾರೀರಿಕವಾದ ಕೆಲವು ಅಂಗಗಳ ದೋಷ ಹೇಳಿದೆ ಇನ್ನು ಅನೇಕ ಉಂಟು ಕೈ ಬಾಹ್ಯ ದೋಷ ಖಾಲಿ ಸುಳ್ಳು ಹೇಳೋದು ಮಾತ್ರ ಅಲ್ಲ ಬಾಹ್ಯ ದೋಷೆಯಲ್ಲಿ ಬೈಯುವುದು ಬರೋದಿಲ್ವ ಹಾಗೆ ಇಂಥ ದೋಷಗಳು ಸುಮಾರಿದ್ದಾರೆ ಮುಖ್ಯವಾದ ದೋಷಗಳು ಒಟ್ಟು ಮುಖ್ಯವಾಗಿ ನಮ್ಮನ್ನು ಆಗುವಂಥದ್ದು ಮಾನಸಿಕವಾದದ್ದು ಷಡ್ವರ್ಗದ ನಾನು ಷಡ್ವರ್ಗ ನಿಗ್ರಹ ಅಂತ ಐದು ಇಂದ್ರಿಯಗಳು ಸೇರಿ ಮನಸ್ಸನ್ನಿಟ್ಟುಕೊಂಡದ್ದು ಮನಸ್ಸಿನಲ್ಲೇ ಎಲ್ಲ ಆಗುವಂಥದ್ದು ಹಿಂಸೆ ಮತ್ತೊಬ್ಬರಿಗೆ ತೊಂದರೆ ಕೊಡುವುದು ಎನ್ನುವುದು ಯೋಗಕ್ಕೆ ವಿರೋಧ ಆಗುವುದೇ ಇಲ್ಲ ಕದ್ದರೂ ಹಿಂಸೆ ಆಗತ್ತೆ ಸುಳ್ಳು ಹೇಳಿದರೆ ಹಿಂಸೆ ಆಗುತ್ತೆ ಇನ್ನೊಬ್ಬರ ಹತ್ರ ಕೊಡಿ ಅಂತ ಕೇಳಿದರೆ ಹಿಂಸೆ ಹಿಂಸೆ ಆಗಲ್ಲ ದದ್ದಿಚ್ಚಿ ಹತ್ರ ಬಂದು ಬೆನ್ನೆಲುಬು ಹಾಗೆ ದೇವತೆಗಳು ಹೇಳ್ತಾರೆ ಗೊತ್ತೊಂದು ನಮಗೆ ಕೇಳಿದರೆ ಹಿಂಸೆ ಆಗುತ್ತೆ ಇದು ಒಳ್ಳೆ ಕಥೆ ಆಯ್ತಲ್ಲ ನಿನ್ನ ಬೆನ್ನೆಲುಬು ಕೊಡು ವಜ್ರಾಯುಧ ಮಾಡಲಿಕ್ಕು ಆಯುಧ ಮಾಡಲಿಕ್ಕೆ ಉಂಟು ಅಂದರೆ ಏನು ಹೇಳುದವ ಇಲ್ಲ ಹೇಳುವ ಷ್ ಬೇಡಲಿಕ್ಕೆ ಬಂದಿದ್ದಾರೆ ಇಲ್ಲೇ ಹೇಳಿ ಕಳಿಸೋದಾ ಬೇಸರ ಆಗುತ್ತೆ ಅಂತ ಅವರಿಗೆ ಹಿಂಸೆ ಆಗುತ್ತೆ ಅಂತ ಇವ ಇಲ್ಲ ಹೇಳುವುದಿಲ್ಲ ಇವರು ಕೇಳದೆ ಉಪಾಯ ಇಲ್ಲ ಅಂತ ಹಿಂಸೆ ಆಗುತ್ತೆ ಅಂದ್ಬಿಟ್ಟರೆ ನಮಗೆ ಹಿಂಸೆ ಉಳಿಯುತ್ತೆ ವೃತ್ತಾಸರ ಮುಗಿಸ್ತಾನೆ ನಮ್ಮನ್ನು ಹೀಗಾಗಿ ಅಪರಿಗ್ರಹವು ಪರಿಗ್ರಹವು ಮತ್ತೊಬ್ಬರ ಹತ್ರ ಬೇಡಿಕೆ ಇಡುವುದು ಏನೇ ಇರಲಿ ಅದು ಸತ್ಯವೇ ಇರಲಿ ಇನ್ನೋ ಆದರೂ ಕೇಳಲಿಕ್ಕೆ ಹೋಗಬೇಡ ಕೇಳುವುದೇ ತಪ್ಪು ಹೀಗಾಗಿ ಇವೆಲ್ಲ ದೋಷಗಳನ್ನು ಹಿಂಸೆ ಆಗುತ್ತೆ ಅಂತ ಒಂದೇ ಅಹಿಂಸಾಯ ಹೇಳ್ತಾರೆ ಎಲ್ಲ ಬಂದ ಹಾಗೆ ಒಂದು ನೀವು ಕಾಪಾಡಿಕೊಳ್ಳಿ ಬದುಕಿನಲ್ಲಿ ಯಾರಿಗೂ ಹಿಂಸೆ ಮಾಡುವುದಿಲ್ಲ ಅಂತ ಆಗ ಧರ್ಮರಾಜನ ಪ್ರಕ್ರಿಯೆ ಆಗ್ತದೆ ಹಿಂಸೆ ಮಾಡುವುದಿಲ್ಲ ಅಂತ ಹೇಳಿದರೆ ಪಕ್ಕದವರು ಹೇಳಿಬಿಡ್ತಾರೆ ನೀನು ಉಸಿರಾಡುವುದು ನಿಲ್ಲಿಸು ಯಾಕೆ ನೀನು ಉಸಿರಾಡಿದರೆ ಕೊರೋನಾ ಹೆಚ್ಚಾಗ್ತದೆ ಮಾತಾಡುವುದು ನಿಲ್ಲಿಸು ಮಾತ್ರ ಅಲ್ಲ ತಿರುಗಾಡುವುದು ನಿಲ್ಲಿಸು ಮಾತ್ರ ಅಲ್ಲ ಉಸಿರಾಡುವುದು ನಿಲ್ಲಿಸು ಉಸಿರಿನಿಂದಲೇ ಈಗ ಸಾಧ್ಯ ಉಂಟಾ ಅದನ್ನ ಆದಷ್ಟು ಕಡಿಮೆ ಮಟ್ಟಿನಲ್ಲಿ ವ್ಯಕ್ತವಾದ ಹಿಂಸೆಯನ್ನು ನಿಲ್ಲಿಸೋ ಇದು ಅವ್ಯಕ್ತ ಗೊತ್ತಿಲ್ಲ ನಮಗೆ ಹಾಗಾಗಿ ಬಯ್ಯುವುದು ವ್ಯಕ್ತವಾದ ಹಿಂಸೆ ಬಡಿಯುವುದು ವ್ಯಕ್ತವಾದ ಹಿಂಸೆ ಅಂದ ಶಾರೀರಿಕವಾಗಿ ವಾಚಿಕವಾಗಿ ಮತ್ತು ಮಾನಸಿಕವಾಗಿಯೂ ಹಾಳಾಗಿ ಹೋಗಲಿ ಅಂತ ಬ್ಯಾಡ್ ವೀಲ್ಸ್ ಹೇಳ್ತೇವೆ ಯೋಚನೆ ಮಾಡಿಕೊಂಡಿರುವುದು ಎಲ್ಲ ಇಲ್ಲ ಆದರೆ ಒಳ್ಳೆಯದು ಅಂತ ಹೇಳೋದು ಇದೆಲ್ಲ ಯೋಚನೆ ಮಾಡಿಕೊಳ್ಳೋದು ಮಾನಸಿಕವಾಗಿಯೂ ಮತ್ತೊಬ್ಬರ ಮೇಲೆ ಅವ್ರಿಗೆ ಗೊತ್ತಾಗದಿದ್ದರೂ ನೀನು ಹರ್ಟ್ ಆಗುವಾಗಿರಬಾರ್ದು ನಿನಗೆ ಅದು ತೊಂದರೆ ಮನಸ್ಸಿನಲ್ಲಿ ಕೋಪ ತಾಪ ಆವೇಶ ಆಕ್ರೋಶ ಇವೆಲ್ಲ ಹೆಚ್ಚಿನ ಬಿಳಿ ರಕ್ತಗಣಗಳು ಸಾಯಲಿಕ್ಕೆ ಹೋಗ್ತವೆ ಇದರಿಂದ ನಿನಗೂ ಹಿಂಸೆ ಆಗುತ್ತೆ ಏನು ನೋಡಿ ನಿನಗೂ ಹಿಂಸೆ ಆಗುತ್ತೆ ಅಹಿಂಸೆ ಯಾರಿಗೂ ಆಗದಾಗಿ ತನಗೂ ಮತ್ತೊಬ್ಬರಿಗೂ ಪರಿವಾರಕ್ಕೂ ಪರಿಸರಕ್ಕೂ ಇದು ಒಂದನ್ನು ಇಟ್ಟುಕೊಂಡು ಇದು ಮನಸ್ಸು ಮನಸ್ಸಿನಲ್ಲೇ ಆಗುವುದು ಮುಖ್ಯ ಕೈಯಲ್ಲಿ ಬಡಿಬೇಕು ಕಾಣುವುದು ಮನಸ್ಸಿನಿಂದಲೇ ಬಾಯಲ್ಲಿ ಬೈಬೇಕು ಅಂತ ಕಾಣುವುದು ಮನಸ್ಸಿನಿಂದಲೇ ಹಾಗಾಗಿ ಮನ ಪ್ರಧಾನವಾಗಿಟ್ಟುಕೊಂಡು ಷಡ್ವರ್ಗ ನಿಗ್ರಹ ಅದರ ಜೊತೆಯಲ್ಲಿ ನಿರಸ್ತ ಸಮಸ್ತ ದೋಷರು ಯಮನಿಯಮಗಳೆಲ್ಲ ಅಲ್ಲಿ ಬಂದವು ಧ್ಯಾನಕ್ಕೆ ಆಸನ ಬೇಕೇ ಪ್ರಾಣಾಯಾಮ ಧ್ಯಾನದಲ್ಲೇ ಸೇರ್ತದೆ ಸಗರ್ಭ ಆದಾಗ ಒಂದೇ ಇರುವುದು ಅಪರಿಗ್ರಹ ಮಾತ್ರ ಅದನ್ನೇ ಷಡ್ವರ್ಗ ನಿಗ್ರಹ ಅಂತ ಇಂದ್ರಿಯಗಳ ನಿಗ್ರಹ ಅಂತ ಹೀಗಾಗಿ ಎಲ್ಲದರ ಜೊತೆಯಲ್ಲಿ ಧ್ಯಾನಕ್ಕೆ ಧ್ಯಾನದ್ದೇ ಮೊದಲಿನ ಹಂತ ಧಾರಣ ಮುಂದಿನ ಹಂತ ಸಮಾಧಿ ಹೀಗೆ ಅಷ್ಟ ಅಂಗ ಯೋಗಗಳಲ್ಲಿ ಅದರಿಂದ ಯೋಗಶ್ರೀ ಅಂತ ನಾನು ಹೇಳಿದೆ ಮುಖ್ಯವಾಗಿ ಧ್ಯಾನಶ್ರೀ ಇದ್ದಾಳೆ ಷಡ್ವರ್ಗ ನಿಗ್ರಹ ಮಾಡಿಕೊಳ್ಳುವ ಕ್ರಮ ಇಲ್ಲಿ ಒಂದು ನಿಗ್ರಹ ಶಬ್ದಲ್ಲಿ ಒಂದು ಅಪೂರ್ವತೆ ಇದೆ ಪರಿಗ್ರಹ ಅಲ್ಲ ವಿಗ್ರಹ ಅಲ್ಲ ಸ್ವೀಕಾರ ಅಲ್ಲ ಬಿಡಲಿಕ್ಕೂ ಇಲ್ಲ ಮೂರ ಬಿಟ್ಟದ್ದು ಅಲ್ಲ ಅದರ ಮೇಲೆ ಗಲಾಟೆ ಇಲ್ಲ ವಿಗ್ರಹ ಅಂದರೆ ಗಲಾಟೆ ಅಂತ ನಮ್ಮ ಆರು ವರ್ಗ ಗರಿಯಾರು ನಿಜವಾಗಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅಂತ ನಾವು ಎಲ್ಲ ದೋಷಗಳಿಂದ ದೂರ ಆಗಲಿಕ್ಕೆ ಕಾರಣವೇ ಈ ಆರು ವರ್ಗಗಳಿಂದ ನಾವು ದೂರ ನಿಂತದ್ದಕ್ಕೆ ಇದು ಡಿಟ್ಯಾಚ್ಮೆಂಟ್ ಅಂತ ಅಂಟಿಸಿಕೊಳ್ಳದೇ ಇರುವುದು ಇಲ್ಲದಿರುವುದು ಅಲ್ಲ ವಿರೋಧಿಸುವುದು ಅಲ್ಲ ಮತ್ತು ಅದನ್ನು ಮೈ ಮೇಲೆ ಎಳ್ಕೊಳ್ಳಿಕ್ಕೆ ಇಲ್ಲ ಅಂತ ಅದು ಯಾವ ಆರು ವರ್ಗ ಅಂದರೆ ಅರ್ಥ ಆಗುತ್ತೆ ನೋಡಿ ಆತ್ಮವರ್ಗ ಅಂತ ತನ್ನದು ತನ್ನವರದ್ದಲ್ಲ ಮತ್ತೆ ಯಾರದ್ದು ವರ್ಗ ತನ್ನದು ಬಂಧು ವರ್ಗ ಅಂತ ಹೇಳಿಕೊಳ್ಳುವಲ್ಲಿ ಮಾತೃವರ್ಗ ಒಂದು ತಾಯಿಯಿಂದ ತಾಯಿ ಕಡೆಯವರು ತಾಯಿ ಸೇರಿ ಮತ್ತು ತಂದೆಯ ವರ್ಗ ಪಿತೃವರ್ಗ ತಂದೆ ತಂದೆಯ ಸಂಬಂಧಿಗಳು ಸೇರಿ ಆ ಬಳಿಕ ಹೆಂಡತಿ ಆದರೆ ಅವಳಿಗೆ ಗಂಡನದ್ದು ಒಂದು ವರ್ಗ ಗಂಡನಾದರೆ ಅವನಿಗೆ ಹೆಂಡತಿ ಒಂದು ವರ್ಗ ಹಾಂ ಅಷ್ಟೇ ಗಂಡನಿಗೆ ಹೆಂಡತಿ ವರ್ಗ ಹೆಂಡತಿ ಗಂಡನ ವರ್ಗ ಅದು ಒಂದು ಮೂರನೇದು ಮತ್ತು ಇವನಲ್ಲಿ ಒಡ ಹುಟ್ಟಿದವರ ಒಂದು ವರ್ಗ ಆಚೆ ಈಚೆ ಹುಟ್ಟಿದ ಅಕ್ಕ ಅಣ್ಣ ತಂಗಿ ತಮ್ಮ ಎಲ್ಲ ಸೇರಿಕೊಂಡು ಅದು ತಂದೆ ವರ್ಗದಲ್ಲಿ ಬರುವುದಿಲ್ಲ ತಂದೆ ವರ್ಗ ಹಿಂದಿನದ್ದು ತಂದೆ ಹೊರಗಿದ್ದು ತಾಯಿ ವರ್ಗ ಹಿಂದಿನದ್ದು ತಾಯಿ ಹೊರಗಿದ್ದು ಇದು ತಂದೆ ತಾಯಿಗಳ ಮುಂದುವರಿಕೆ ತನ್ನ ಹತ್ತಿರದಲ್ಲಿ ಬಂದದ್ದು ಒಡ ಹುಟ್ಟಿದವರ ವರ್ಗ ಇತ್ತು ಅದರ ನಂತರದಲ್ಲಿ ಇವನದ್ದೇ ವರ್ಗ ಮಕ್ಕಳ ವರ್ಗ ಮಕ್ಕಳು ಮರಿಮಕ್ಕಳು ಸಂತಾನ ಮೊಟ್ಟೆ ಮತ್ತೊಂದು ಇನ್ನೊಂದು ಎಲ್ಲ ಸೇರಿಕೊಂಡು ಅದು ತನ್ನ ಮತ್ತು ತನ್ನ ಹೆಂಡತಿಯಿಂದ ಆದದ್ದು ವರ್ಗ ಪಂಚಮ ವರ್ಗ ಅದು ಆ ನಂತರ ಆರನೆಯ ವರ್ಗ ಹೊರಗಿನತ್ತು ಸಮಾಜ ವರ್ಗ ಸಂಘವರ್ಗ ಪರಿವಾರ ವರ್ಗ ಮಿತ್ರವರ್ಗ ಬಂತು ಇದು ಐದು ಅಲ್ಲದ್ದು ನೋಡಿ ಅದರಲ್ಲಿ ತಂದೆ ವರ್ಗ ತೆಗಿಲಿಕ್ಕೊಂಡು ತಾಯಿ ವರ್ಗ ಅಲ್ಲದು ಅಣ್ಣ ತಮ್ಮಂದಿರಲ್ಲ ಅಣ್ಣ ತಮ್ಮ ಮರಿ ಮೊಟ್ಟೆ ಸಂತಾನ ಮತ್ತೊಂದು ಇನ್ನೂ ಸುಮಾರಿ ಇರ್ಬೋದು ಅದು ಎಲ್ಲ ಯಾವುದೂ ಅಲ್ಲ ಅದೆಲ್ಲ ಬಂದಾಗಿದೆ ಲೆಕ್ಕಾಚಾರದ ಇದು ಅಲ್ಲದೆ ಇನ್ನೊಂದಿಲ್ಲ ಜನರನ್ನು ಹಿಡಿಯುವಂಥದ್ದು ಈ ಷಡ್ ವರ್ಗದ ಜೊತೆಯಲ್ಲಿ ಗ್ರಹ ಇಲ್ಲ ಗ್ರಹ ಅಂದರೆ ಗ್ರಹಣ ಸಂಪರ್ಕ ವಿಗ್ರಹ ಇಲ್ಲ ವಿಗ್ರಹ ಅಂದರೆ ಗಲಾಟೆ ವಿಗ್ರಹ ಇದ್ದರೂ ಗ್ರಹ ಉಂಟು ಅರ್ಧ ಯಾಕೆ ಗಲಾಟೆ ಮಾಡಬೇಕಾದ್ರೂ ಮುಟ್ಟಬೇಕು ಬಾಯಿ ಮಾತಾಡಿಸಬೇಕು ಹೇಳಬೇಕು ತಿಳಿಯಬೇಕು ಅವರೆಂತ ಹೇಳಿದರು ಏನಲ್ಲಾದರೂ ವ್ಯಾಟ್ಸಪಲ್ಲಿಗೆ ಹೋಗ್ತಾ ಇರಬೇಕು ಎಂತ ಮಾಡಿದ್ದಾರೆ ಅಂತ ಇದು ಕರ್ಮ ನಾವು ಯಾರನ್ನು ಬಿಟ್ಟಿದ್ದೇವೆ ಹೇಳಿದ್ರು ನೋಡಿ ಸರ್ವ ಜನರ ಸಂಪರ್ಕವನ್ನು ಕಡಿದಿದ್ದೇವೆ ಹೇಳಿದರು ಏನಿಲ್ಲ ಇಡೀ ಜಗತ್ತು ನಮ್ಮ ಮನೆಯೊಳಗೆ ಬಂದಿದೆ ಈಗ ಹೋಗುವುದು ನಿಲ್ಲಿಸಿದ್ರಾ ನೀವು ಹೋಗುವುದು ನಿಲ್ಲಿಸಿದ್ರ್ಯಾ ಎಲ್ಲ ಮನೆಯೊಳಗೆ ಸಂತೆ ಬರಲಿಕ್ಕೆ ಶುರು ಆಗ್ತದೆ ಈಗ ವ್ಯಾಟ್ಸಾಪಲ್ಲಿ ಹುಡುಕ್ತೀರಿ ಫೋನಲ್ಲಿ ಮಾತಾಡ್ತೀರಿ ಸಂದೇಶವನ್ನು ಕಳಿಸ್ತೀರಿ ಪೇಪರಲ್ಲಿ ಹುಡುಕ್ತೀರಿ ಎಂದು ಇಷ್ಟೇ ಸತ್ತವರೆಷ್ಟು ಹುಟ್ಟಿದವರೆಷ್ಟು ಮತ್ತೆ ನಾವು ನಮಗೆ ಸಿಗುವುದಿಲ್ಲ ಹುಡುಕಿದರೆ ಅಂತೂ ಬಿಡುವುದಿಲ್ಲ ನಾವು ಇಡೀ ಸಮಾಜವನ್ನು ನಾವು ಮತ್ತೆ ಮನೆಯೊಳಗೆ ಎಳೆದು ತರ್ತೇವೆ ಈಗ ನಿಜವಾಗಿ ಬಿಡಬೇಕು ಅಂದರೆ ಹೊತ್ತಿನಲ್ಲಿ ಎಲ್ಲವನ್ನು ತೊರೆದು ದೇವರ ಯೋಚನೆಯಲ್ಲಿ ಮಾಡಿ ಮನಸ್ಸಿನಲ್ಲಿ ಕಾಯಿಲೆಯನ್ನು ಮರೆತಿಡಿ ನಾವೇನು ಮಾಡಿದೆ ಇನ್ನು ಜಾಸ್ತಿ ಪುರುಸೋದು ಜಾಸ್ತಿ ಉಂಟಲ್ಲ ಹೊತ್ತು ಓದಿದ ಪೇಪರನ್ನೇ ನಾನು ಮೂರು ಸತಿ ಓದುವುದನ್ನೊಬ್ಬರನ್ನು ನೋಡಿದೆ ಲಾಕ್ಡೌನ್ ಟೈಮಲ್ಲಿ ಬೆಳಿಗ್ಗೆಯಂದು ಗ್ಯಾರಂಟಿ ಅವರದ್ದು ಪಾರಾಯಣದ ಹೊತ್ತದು ಓದಿದ್ದು ಮತ್ತೆ ಪುರುಸೋತ್ತಾಯ್ತಲ್ಲ ಮಧ್ಯಾಹ್ನದಿಂದ ಬೇರೆ ಕೆಲಸ ಕೆಲಸ ಇಲ್ಲ ಹತ್ತು ಗಂಟೆ ನಂತರ ಕೆಲಸ ಮುಗಿಯಿತು ಇನ್ನು ಮಗದೊಮ್ಮೆ ಪುನಃ ಅದು ಡೀಟೇಲ್ಡ್ ಪಾರಾಯಣ ಅಂತೆ ಆಗ ನಿಧಾನ ಮೇಲೆ ಮೇಲೆ ಓವರ್ ಪಕ್ಷಿ ನೋಟ ಮಾತ್ರ ಇತ್ತಂತೆ ಹೆಡ್ಡಿಂಗ್ ಮಾತ್ರ ಓದಿದ್ದಂತೆ ಈಗ ಡೀಟೇಲ್ ಅಂತೆ ಮತ್ತು ಸಂಜೆಯಿಂದ ಸಂಜೆದ ಕೆಲವೇ ಮರೆತು ಅದಕ್ಕೆ ನೋಡೋದಂತೆ ಬಿಟ್ಟು ಹೋಗಿದ್ದ ಅಂತ ಎಂತಹ ಎಂಥ ಪುಣ್ಯಾತ್ಮ ನೋಡಿ ಪಾಪ ಆತ್ಮ ಹೇಳ್ತಿದ್ದೆ ನಾನು ನನಗೆ ನಾನು ಜಾತಿ ಜಾತಿ ಗತಿ ಗೊತ್ತು ಇದು ನಮ್ಮ ನಮೂನೆ ಆಗಿದೆ ಈಗ ಈಗ ಮೂರು ಹೊತ್ತು ದೇವರ ಸಂಧ್ಯಾ ಬಂದರೆ ಚಿಂತನೆ ಮಾಡೋದಿಲ್ಲ ಪುರುಸೋ ಸಿಕ್ಕಿತ್ತಲ್ಲ ಡಿಟೈಲ್ಡ್ ಜಪ ಮಾಡ್ಬೋದಲ್ಲ ಇಲ್ಲ ಈಗ ಶಾರ್ಟಿ ಈಗ ಮತ್ತೆ ಶಾರ್ಟ್ ಆಗಿದೆ ಯಾಕೆ ಹತ್ತು ಗಂಟೆ ಒಳಗೆ ಓಡಿ ಬರಬೇಕ್ರಿ ಆದ್ದರಿಂದ ದಿನ ಒಂಬತ್ತು ಗಂಟೆ ಮುಗಿತಾ ಇದ್ರಿಗೆ ಎಂಟು ಗಂಟೆ ಮುಗೀತು ಯಾಕೆ ಅವ್ರು ಮತ್ತೆ ಹತ್ತು ಗಂಟೆ ಒಳಗೆ ಹೋಗಿ ಬರಬೇಕಲ್ಲ ಮನೆ ಪೂರ ಹೋಗಿ ಬರ್ತದೇನು ಪುಣ್ಯಕ್ಕೆ ನಾವು ಮಾಡೋ ಗಲಾಟೆ ನೋಡಿಕೊಂಡ್ರಿ ಆದ್ದರಿಂದ ಷಡ್ವರ್ಗದ ಆಚೆಗೆ ನಮ್ಮಲ್ಲಿ ಇಲ್ಲಿ ಆರು ವರ್ಗ ನಮ್ಮ ಮಂಡೆ ಮೇಲೆ ಕೂತಿದೆ ಒಟ್ಟಿಗೆ ನಾವು ವಿಗ್ರಹ ಮಾಡಿಕೊಂಡ್ರೂ ಅದನ್ನು ಹತ್ತಿಕೊಂಡಾಗೆ ಮುಟ್ಟಿಕೊಂಡಾಗೆ ಪರಚಿಕೊಂಡಾಗೆ ನಾವು ಬೇಲಿಗೆ ಬಡ್ಕೊಂಡ್ರೂ ಹರಿಯುವುದು ನಮ್ಮ ಮೈಯೆ ಬೇಲಿನ ಮೇಲೆ ಎಳ್ಕೊಂಡ್ರೂ ಹರಿಯುವುದು ನಮ್ಮ ಮೈಯೆ ಎರಡಾದರೂ ಒಂದೇ ಆದ್ದರಿಂದ ಇದನ್ನು ಉಪಯೋಗಿಸಿಕೊಳ್ಳದಂತೆ ಇರಬೇಕು ಇರಬೇಕು ಇರದಂತೆ ಇರಬೇಕು ಅಂತ ಹೇಳಿದ ಹಾಗೆ ಪದ್ಮಪತ್ರಮಿ ವಾಮ್ ಭಸಾನ್ ಇದೊಂದು ಯೋಗದ ಮುಖ ಕೃಷ್ಣನತ್ತು ಆದ್ದರಿಂದ ಆ ಶಬ್ದವನ್ನು ಆಚಾರ್ಯ ರೀತಿ ನನಗೆ ಅದೇ ಹೇಳಿದ ಕೆಲವೊಮ್ಮೆ ತುಂಬ ಇಷ್ಟ ಆಗುವುದು ಆ ಪದಗಳು ಯಾಕೆ ಹೇಗೆ ದುಡಿಸಲ್ಪಡ್ತಾವೆ ಎನ್ನುವುದು ಅರ್ಥ ಆಗೋದಿಲ್ಲ ಷಡ್ವರ್ಗ ನಿಗ್ರಹ ಎಲ್ಲೂ ಇಷ್ಟುದ್ದ ಹೇಳಬೇಕಾಗತ್ತೆ ಆಚಾರ್ಯ ಎಲ್ಲಿಯೂ ದೊಡ್ಡ ಶಬ್ದಗಳ ಪ್ರಯೋಗ ಮಾಡುವುದೇ ಇಲ್ಲ ಓಜಸ್ಸು ಇವೆಲ್ಲ ಆಚಾರ್ಯ ಹೇಳಿಸಿದ್ದೇ ಅಲ್ಲ ಕಾವ್ಯ ಚಮತ್ಕಾರಗಳಲ್ಲಿ ಆಚಾರದ್ದೆಲ್ಲ ಬಹಳ ಸುಲಭವಾದದ್ದು ಎಲ್ಲಿಯೋ ಯಮಗ ಭಾರತಗಳಲ್ಲಿ ಎಲ್ಲ ಅಲಂಕಾರಕ್ಕೋಸ್ಕರ ದುಡಿಸಿಕೊಂಡದ್ದು ಪದಗಳು ಕಂಡರೆ ಮತ್ತೆ ಅಲ್ಲಿ ಇಲ್ಲಿ ನೋಡುವಾಗಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಅಲ್ಲ ಆಗುವುದು ಇಷ್ಟು ಜೋರಿದೆ ಅಂತ ಕಾಣ್ತದೆ ಏನಿಲ್ಲ ನೋಡಿ ಅವರು ಷಡ್ವರ್ಗ ನಿಗ್ರಹ ವಿಗ್ರಹ ಅಲ್ಲದೆ ಪರಿಗ್ರಹ ಅಲ್ಲದೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಅಂತ ಸರ್ವಾತ್ಮನ ಸ್ವೀಕೃತಿ ಅಂದಾಗ ಪರಿಗ್ರಹ ಕಾಲಿ ಸ್ವೀಕಾರ ಅಂದರೆ ಗ್ರಹ ಗ್ರಹ ಉಪಾದಾನೆ ಅಂತ ಬೃಹದಾರಣ್ಯಕ್ಕೆ ಹೇಳುತ್ತದೆ ಅಲ್ಲಿ ಪ್ರಶ್ನೆ ಬರ್ತದೆ ಕತಿಗ್ರಹೋಃ ಅಂತ ಎಷ್ಟು ಗ್ರಹಗಳು ಅಂತ ನಮಗೆಲ್ಲ ನಾಚಿ ಆಗ್ತದೆ ಉಪನಿಷತ್ತಿನಲ್ಲೆಲ್ಲ ಪ್ರಶ್ನೆ ಕೇಳುದಂತೆ ಎಷ್ಟು ಗ್ರಹಗಳು ಅಂತ ಗೊತ್ತಿಲ್ವಾ ಒಂಬತ್ತು ಅಂತ ಅದೇ ಬೈಯುದವರು ಅವರಾಗ ಉತ್ತರ ಕೊಡ್ತಾನೆ ದಶಗ್ರಹ ಅಂತ ಇವನು ಸಿತು ಹೋಗ್ತಾನೆ ಸೋತ ಹೋಗ್ತಾನೆ ಹೌದು ಹತ್ತು ಗ್ರಹಗಳು ಅಂತಾನೆ ಯಾವುದತ್ತು ಗ್ರಹವು ಕಣ್ಣು ಕಿವಿ ಮೂಗು ಶುರು ಮಾಡ್ತಾನೆ ಹೌದಲ್ಲ ರೂಪಗ್ರಹಣ ಶಬ್ದಗ್ರಹಣ ಗಂಧಗ್ರಹಣ ರಸಗ್ರಹಣ ಮಾಡೋದು ಯಾವುದು ಇಂದ್ರಿಯಗಳು ಆದ್ದರಿಂದ ಗ್ರಹಗಳು ಅಂದರೆ ಗೃಹಾಂತಿ ಹಿಡಿತಾವೆ ಏನನ್ನು ಹಿಡಿತಾವೆ ಪ್ರಪಂಚವನ್ನು ಹಿಡಿತಾವೆ ನಮ್ಮ ಸಣ್ಣದಾದ ದೇಹವು ಎಷ್ಟು ದೊಡ್ಡ ಪ್ರಪಂಚವನ್ನು ಹಿಡಿತದೆ ನೋಡಿ ಸರ್ವತ್ರ ಇರತಕ್ಕ ಎಲ್ಲವನ್ನು ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟ್ ನಾವು ಮಾಡಿಕೊಂಡಿದ್ದೇವೆ ಮನೆಯಲ್ಲೇ ಕಾಣುವ ಹಾಗೆ ಅಂಗೈಯಲ್ಲೇ ಸಿಗುವ ಹಾಗೆ ಹೀಗೆಲ್ಲ ಮಾಡಿಕೊಂಡು ನಾವು ಇಂದ್ರಿಯಗಳಿಗೆ ಆದಷ್ಟು ಆಹಾರವನ್ನು ಕೊಡಲಿಕ್ಕೆ ಗಟ್ಟಿಯಾಗ್ತೇವೆ ಇಲ್ಲಿ ಅದನ್ನೇ ಹೇಳಿದವರು ಗ್ರಹ ಬಿಡಿ ಷಡ್ವರ್ಗ ನಿಗ್ರಹ ಅಂತ ನಿಮ್ಮ ಆರು ಇಂದ್ರಿಯಗಳನ್ನು ಹಚ್ಚಿಕೊಳ್ಳುವಂತೆ ಮಾಡದೇ ಇರುವುದು ಚಂದ ಅಂತಾನೆ ಆಗ ಧ್ಯಾನ ಮಾಡಲಿಕ್ಕಾಗ್ತದೆ ಹಾಕಿ ಅದು ಮುಟ್ಟುವುದು ಬೇಡ ಪ್ರಪಂಚ ನಿಮ್ಮ ಇಂದ್ರಿಯವನ್ನು ಮುಟ್ಟೋದು ಬೇಡ ಇಂದ್ರಿಯ ಪ್ರಪಂಚವನ್ನು ಮುಟ್ಟುವುದು ಬೇಡ ಎದ್ದೆರಡರ ಸಂಪರ್ಕವನ್ನು ನಿಲ್ಲಿಸಿ ಯೋಗ ಅಂದರೆ ಅದುವೇ ಅರ್ಥ ಮನಸ್ಸ ಬ್ರಹ್ಮ ಸಂಯೋಗ ಯೋಗ ಇತ್ಯ ವಿಧೀಯತೆ ಅಂತ ಜೀವ ತನ್ನ ಬುದ್ಧಿ ಮಾಧ್ಯಮದಿಂದ ದೇವರನ್ನು ಅಂತ ಎನ್ನುವುದನ್ನೇ ಧ್ಯಾನ ಯೋಗ ಅಂತ ಕರಿತಾನೆ ಯೋಗ ಒಂದು ಧ್ಯಾನಕ್ಕೆ ಒಂದು ಅಂಗವಾಗಿ ಹೆಸರನ್ನು ಕೊಡುತ್ತದೆ ನಿಜವಾಗಿ ಧ್ಯಾನ ಅದು ಯೋಗವೂ ಆಗಿರ್ತದ ಯಾಕೆ ಅರ್ಥಾತ್ ಯೋಗ ಆಗಿರ್ತದೆ ಉಳಿದೆಡೆ ಯೋಗ ಇಲ್ಲ ಯಮದಲ್ಲಿ ನಿಯಮದಲ್ಲಿ ಆಸನದಲ್ಲಿ ಏನು ಯೋಗ ಇದೆ ಯೋಗಕ್ಕಾಗಿ ಯೋಗ ಅದು ಪ್ರಯೋಗ ಅದು ಬ್ರಹ್ಮಚರ್ಯಾದಿಗಳು ತುಷ್ಟಿ ಮುಂತಾದವುಗಳೆಲ್ಲ ಪ್ರಯೋಗ ಅದು ಮಾನಸ ಧರ್ಮಗಳು ಇದ್ದದರಲ್ಲಿ ತೃಪ್ತಿ ಪಡುವಂಥದ್ದು ಖುಷಿಯಾಗಿರುವಂಥದ್ದು ದೇವರ ಯೋಚನೆಯಲ್ಲಿ ಮನಸ್ಸನ್ನು ದುಡಿಸಿಕೊಳ್ಳುವುದು ಅದು ನಿಜವಾಗಿ ಜೀವ ಸಂಬಂಧವನ್ನು ಪಡೆಯುವುದು ಭಗವಂತನನ್ನು ಆ ಯೋಗ ಅರ್ಥ ಅದು ಧ್ಯಾನದಲ್ಲಿ ಮಾತ್ರ ಅದಕ್ಕೆ ನಾನು ಯೋಗಶ್ರೀ ಅಂತೇಳಿದೆ ಧ್ಯಾನಶ್ರೀ ಎಂದು ಎರಡು ಒಂದೇ ಪದದಲ್ಲಿ ಸಮಗ್ರ ಅರ್ಥ ಸಂಪೂರ್ಣ ಅರ್ಥದಲ್ಲಿ ಎಲ್ಲ ಅರ್ಥದಲ್ಲಿ ಯೋಗ ಶಬ್ದ ಪ್ರಯೋಗಕ್ಕೆ ಬರ್ತದೆ ಧ್ಯಾನ ಮುಖ್ಯ ಅರ್ಥದಲ್ಲಿ ನಿಲ್ತದೆ ನಿರಂತರವಾದ ದೇವರ ಚಿಂತನೆ ಯಾಕೆಂದರೆ ಯೋಗ ಶಬ್ದದಲ್ಲಿ ಮರ್ಜಾಗುವುದು ಎನ್ನುವ ಅರ್ಥ ಬಂದರೆ ಕೊನೆಗೆ ಹಾಲು ನೀರು ಸಂಯೋಗ ಇದ್ದಾಗೆ ಎಂದಾಗಿಬಿಟ್ಟರೆ ಜೀವ ನೀರಿದ್ದಾನೆ ದೇವರು ಹಾಲಿದ್ದಾನೆ ಯೋಗ ಆಯಿತು ಈಗ ಹಾಗೆ ಆದರೂ ನೀರು ಬೇರೆ ಹಾಲು ಬೇರೆ ಬಿಡಿ ಅದೇನು ಒಂದೇ ಆಗುವುದೇ ಇಲ್ಲ ಮತ್ತು ಹೇಳುವಾಗ ನಾವು ಹಾಲು ನೀರು ಹೇಳಬೇಕು ಹಾಲು ಹೇಳುವುದಿಲ್ಲ ಆಗ ಹಾಲು ನೀರು ಹೇಳುತ್ತೇವೆ ನಾವು ಮಜ್ಜಿಗೆ ನೀರು ಅಂತ ಕರೀತೇವೆ ಆದರೂ ಆಗ ಆಗುವುದೇ ಇಲ್ಲ ಹಾನುಮನೆ ಮಿಶ್ರವ ಇಲ್ಲ ಏನಿಲ್ಲ ಸ್ಥಾನ ಐಕ್ಯದ ಬಗ್ಗೆಯೂ ಮಾತಾಡುವ ಯಾಕೆ ದೇವರಿರುವ ಸ್ಥಾನವೇ ಬೇರೆ ಜೀವನ ಸ್ಥಾನವೇ ಬೇರೆ ಜೀವದರ್ಶನ ದರ್ಶನ ಜೀವನಿಗೆ ಅಧಿಕೃತವಾಗಿ ಆಗುತ್ತೆ ಅಂತ ಯಾಕೆಂದರೆ ಅಧಿಕೃತ ಯಾಕೆ ಹೇಳಿದೆ ಅಂದರೆ ನಿದ್ದೆಯಲ್ಲಿ ಆಗುವುದಿಲ್ಲವೋ ಮತ್ತು ಕೇಳ್ತೀರಿ ಮತ್ತು ಎಚ್ಚರದಲ್ಲಿ ಇರುವುದಿಲ್ಲವ ಕೇಳ್ತೀರಿ ದೇವರ ಸಂಯೋಗ ಇಲ್ಲದೆ ನಾವು ಇರುವುದು ಹೇಗೆ ನಾರಾಯಣ ಶಬ್ದಾರ್ಥವೇ ಅದು ಅಲ್ಲ ಭಗವಂತ ನಮಗೆಲ್ಲರಿಗೂ ಆಶ್ರಯ ಆಶ್ರಯಗೆ ಆಧಾರಾಧೆಯ ಭಾವೆಯೇ ಭೂತರ ನಿದ್ದಾನೆಗೆ ಸಂಕರ್ಷ ನಮ್ಮನ್ನು ಹೊತ್ಕೊಂಡಿಲ್ವ ಮುಟ್ಟಿಕೊಂಡಿಲ್ವ ನೆಲವನ್ನು ನಾವು ಮುಟ್ಟಿಕೊಂಡಿದ್ದರೆ ನಾವು ಅವನನ್ನು ಮುಟ್ಟಿಕೊಂಡಿದ್ದೇವೆ ಅಂದರೆ ನಮ್ಮನ್ನು ಹೊತ್ಕೊಂಡೇ ಇದ್ದಾನೆ ಸಂಕರ್ಷ ರೂಪದಿಂದ ಕಾಲಲ್ಲಿಯೂ ಕೂತಿದ್ದಾನೆ ಅಲ್ಲದೆ ನೆಲದ ಅಡಿಯಲ್ಲಿಯೂ ಮಂಡೆಗೊಟ್ಟಿದ್ದಾನವ ಸ್ಪರ್ಷಾಯತಿ ಅಂತ ಹೇಳಿದ ಹಾಗೆ ಹಾಗೆ ದೇವರು ಹಾಗೆ ನಮ್ಮ ಒಳಗೆ ಕೂತಿದ್ದಾನೆ ಅಂತಕ್ಷಣ ಬಿಂಬನಾದ್ದರಿಂದ ಕರಾರುವಕ್ಕಾಗಿ ನಮ್ಮನ್ನು ಹೊತ್ತುಕೊಂಡೇ ಇರುವುದು ಪ್ರಾಣನ ಮಾಧ್ಯಮದಲ್ಲಿ ಜೀವವನ ಕಾಲಿಟ್ಕೊಂಡು ದೇವರ ಕಾಲ ಅವನಿಟ್ಕೊಂಡು ಹೀಗೆ ಕ್ರಮ ಸಂಬಂಧ ಅಂದರೆ ಜೀವ ಪ್ರಾಣನ ಕಾಲಿಟ್ಕೊಂಡಿದ್ದಾನೆ ಆದ್ದರಿಂದ ಪ್ರಾಣ ದೇವರ ಕಾಲಿಟ್ಕೊಂಡಿದ್ದಾನೆ ದೇವರನ್ನು ಪ್ರಾಣ ಮುಟ್ಟಿಕೊಂಡದ್ದರಿಂದ ಪ್ರಾಣ ನನ್ನನ್ನು ನಾವು ಮುಟ್ಟಿಕೊಂಡಿದ್ದರಿಂದ ನಾವು ದೇವರನ್ನು ಮುಟ್ಟಿಕೊಂಡಿದ್ದೇವೆ ಹೇಳಿಕೊಳ್ಳುವುದು ಸುಲಭ ಅದು ರಾಜಿಗೆ ಏನು ಆಗೋದಿಲ್ಲ ಅನುಭವ ಇದು ಒಂದು ಜೋರು ಮೆದಾಲಿಂಗತಿ ಹೇಳಿದಾಗಿ ಆಲಿಂಗನಕ್ಕೆ ಜೀವ ಒಳಪಡ್ತಾನೆ ಹೊರಗಿನದೇನು ಗೊತ್ತಿಲ್ಲದೆ ದೇವರು ಮಾತ್ರ ಗೊತ್ತಿರುವ ಹಾಗೆ ದೇವರೇ ಮಾಡಿಕೊಂಡಿರ್ತಾನೆ ಆದರೆ ಜೀವನಿಗೆ ಆಗಲೂ ನಿದ್ದೆ ಅದೇ ನಿದ್ದೆ ಮತ್ತೇನು ಹೀಗಾಗಿ ಭಗವಂತನ ಎಚ್ಚರದ ಸಂಯೋಗ ಇದು ಅದು ಧ್ಯಾನ ವಾಸ್ತವವಾಗಿ ಷಡ್ವರ್ಗ ನಿಗ್ರಹ ಹೊರಗಿನ ಎಲ್ಲ ಜನರನ್ನು ಸಹ ಈ ಇದೆಲ್ಲ ತಪ್ಪುರಿ ಮಾತೃದೇವ ಭವ ಪಿತೃದೇವ ಇವ ಒಟ್ಟು ಅರ್ಥ ಹೇಳ್ತೋಗುದು ಆರು ಸಿಕ್ಕಿದು ಅಂದೇ ಎಲ್ಲ ಹಿಚುಕ್ತಾರೆ ಅಂತ ತಿಳ್ಕೊಳ್ಬೇಡಿ ಕುಂತಿ ಕೇಳಿದ್ದೇನು ಪ್ರಾರ್ಥನೆಯಲ್ಲಿ ನೋಡಿ ಕೃಷ್ಣನಲ್ಲಿ ಸ್ನೇಹ ಪಾಶ ಚಿಂದಿ ದೃಢಂ ವೃಷ್ಣಿಶು ಪಾಂಡುಷು ಕೃಷ್ಣ ನನಗೀ ಬಂಧುಗಳ ಕೊಂಡಿ ಜಾಸ್ತಿ ಆಗಿದೆ ಇತ್ತ ಮನೆ ಬಿಟ್ಟು ಬಂದ ಸಂಬಂಧ ಇತ್ತ ಮನೆ ಸೇರಿಕೊಂಡ ಸಂಬಂಧ ವೃಷ್ಣಿಷು ಪಾಂಡುಷು ಹ್ಯಾ ಚೆನ್ನಾಗಿದೆ ಒಂದು ಕುಂತಿಯ ಒಂದು ಶಬ್ದ ಎತ್ತಿಕೊಂಡದ್ರಲ್ಲೇ ಅದು ಕುಂತಿ ಕೃಷ್ಣನಲ್ಲಿ ಕೇಳುವಾಗಿ ಹೇಳಿಕೊಂಡ ಹೇಗಿರ್ತದೆ ಅಂತ ಸ್ನೇಹ ಪಾಶ ಮಿಮಂ ಚಿಂದಿ ಕೃಷ್ಣ ನನಗೆ ಅತ್ತ ಇಷ್ಟ ಕಂಡಿದೆ ಇಲ್ಲಿ ಪ್ರೀತಿ ಜಾಸ್ತಿ ಆಗಿದೆ ಅಂತಹ ಒಂದು ಪ್ರೀತಿಯ ಪಾಶ ಉಂಟಲ್ಲ ಅದನ್ನು ಕತ್ತರಿಸಿ ಹಾಕುವಂತಾಳೆ ಪಾಶ ಮಿಮಂ ಚಿಂದಿ ಸಿಕ್ಕಿಬಿದ್ದಿದ್ದೇನೆ ನಾನು ಸಂಕೋಲೆ ಹಾಕಿದ್ದಾನೆ ನನಗೆ ಎಲ್ಲಿ ಕೇಳಿದರೆ ದೃಢಂ ವೃಷ್ಣಿಶು ಪಾಂಡುಶು ಅಂತಾಳೆ ಬಿಟ್ಟು ಬಂದ ಮನೆ ಯಾದವರ ವಂಶ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ ಕೃಷ್ಣ ವಾರಷ್ಣೇ ಇದ್ದಾನೆ ವೃಷ್ಣಿ ವಂಶದವ ನಿಂ ಜನರ ಸಹವಾಸ ನನಗೆ ತಪ್ಪಿಸಿಬಿಡು ನನ್ನ ಜನರ ಸಹವಾಸ ನನಗೆ ಒಪ್ಪದಂತೆ ಮಾಡು ಅಂತ ಪಾಂಡುಶು ನಾನು ಹಿಡಿದುಕೊಂಡದ್ದು ಗಂಡ ಅವನ ಮಕ್ಕಳು ಪಾಂಡವರು ಇವರು ಯಾರು ಬೇಡ ಗಂಡನಿಂದಾಗಿ ಮಕ್ಕಳು ಬಂದದ್ರಿಂದ ಗಂಡ ಅನ ವಂಶವನ್ನು ಆ ಜತೆಯಲ್ಲಿ ಹುಟ್ಟಿ ಬಂದ ಇರುವ ಮಕ್ಕಳ ಸಂಪರ್ಕವನ್ನು ಎರಡನ್ನು ಒಟ್ಟಿಗೆ ಕೇಳ್ತಾಳೆ ಅವಳು ಅತ್ತ ಗಂಡನ ಮನೆಯವರು ಬೇಡ ಈಗಂತೂ ಗಂಡ ಇಲ್ಲಾಗಿ ಮನೆ ತುಂಡಾಗ್ತದೆ ಯಾವಾಗಲಾಗಿ ಯಾವುದೋ ಒಂದು ಹತ್ತಿರದ ಕೊಂಡು ಕಳಚಿದ್ರೆ ಇಡೀ ಗೋಪುರ ಬೀಳ್ತದೆ ಕೆಲವೊಮ್ಮೆ ಗಂಡನಿಂದಾಗಿ ಗಂಡನ ಮನೆಯವರ ಸಂಪರ್ಕ ಗಂಡ ಸತ್ತು ಹೋದರೆ ಆ ಮನೆಯವರು ಇಷ್ಟು ಬರದೇ ಇದ್ದರೆ ಅಲ್ಲಿಗೆ ಕಳಚಿ ಹೋಗುತ್ತೆ ನಿಧಾನ ಹಾಗೆ ಒಂದೊಂದು ಸಂಬಂಧಗಳು ಬೀಳುವ ವಿಧಾನಗಳು ಹಾಗೆ ಇವಳು ಪಾಂಡುವನ್ನು ಕಳ್ಕೊಂಡಿದ್ದಾಳೆ ಆದ್ದರಿಂದ ಪಾಂಡವಿನ ಕಡೆಯವರು ಅಂತೇಳಿಕೊಳ್ಳುವಲ್ಲಿ ಏನಿದ್ರು ಒಂದೇ ಅಸ್ತಿನ ಪುರವೇ ಮತ್ತು ಅಲ್ಲಿಗೆ ತನ್ನ ಮಕ್ಕಳು ಸೇರಿಕೊಳ್ಳುತ್ತಾರೆ ಅದರಿಂದ ಅದು ಬಿಟ್ಟೋದ್ರೂ ಸೇರಿಕೊಳ್ತಾ ಉಂಟು ಗಂಡಾದಾಗ ಒಂದೇ ಕುಟುಂಬ ಆಗಲಿಕ್ಕೆ ಹೋಗಿ ಒಂದೇ ಇರ್ತದೆ ಆದರೂ ಇಲ್ಲಿ ಕೇಳುತ್ತಿಲ್ಲ ನನ್ನ ಮಕ್ಕಳಿಂದಲೂ ಮುಂದುವರಿಯೋದು ಬೇಡ ನಾನು ನನ್ನ ಪ್ರೀತಿಯ ಹೊನಲು ಮಕ್ಕಳಿಗೋಸ್ಕರವು ಆತು ಹೊರೆಯಬಾರದು ಕೃಷ್ಣ ಕತ್ತರಿಸ ಹಾಗಾಗಿ ಷಡ್ವರ್ಗ ಬಹಳ ಚೆನ್ನಾಗಿದೆ ಷಡ್ವರ್ಗ ನಿಗ್ರಹ ಮಾಡಿದ್ದರಿಂದಲೇ ಅವರು ಇಲ್ಲದ ಋಷಿಗಳಾಗುವುದೇ ಮನೆ ವಾಳ್ತೆಯಲ್ಲಿ ಕೂತಿದ್ರೆ ಅವರೆಲ್ಲ ಪ್ರಜೆಗಳಾಗ್ತಾರೆ ಜನರಾಗ್ತಾರೆ ಏನೋ ಕ್ಷತ್ರಿಯರೋ ವೈಶ್ಯರೋ ಇನ್ನು ವ್ಯಾಪಾರಿಗಳು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕರ್ಮತಃ ಗುರುತಿಸುವ ಎಲ್ಲಿ ಪಾಲ್ಗೊಳ್ಳುತ್ತಾರೆ ಅದನ್ನು ಋಷಯ ಅಂದರು ಋಷಯ ಧ್ಯಾಯಂತಿ ಜ್ಞಾನಿಗಳಾಗಿಯೇ ಧ್ಯಾನಕ್ಕೆ ಬರಬೇಕು ಹೊರತು ಕೇವಲ ಕರ್ಮಯೋಗಿಗಳಲ್ಲ ಅಂತ ಹೇಳಿ ಮತ್ತೆ ಎತ್ತರಿಸಿ ಹೇಳುತ್ತಾಳೆ ಯಾಕೆ ಬುದ್ಧಿ ಉಂಟು ದೇವರು ಸಿಕ್ಕಿದೆ ಹೇಳಬೇಡಿ ಬುದ್ಧಿಯಲ್ಲಿ ಭಗವಂತನ ಎಚ್ಚರ ಉಂಟು ದೇವರು ಸಿಕ್ಕಿದೆ ಹೇಳಿ ಭಗವಂತನ ಮಹಾತ್ಮ್ಯ ಜ್ಞಾನ ಇಲ್ಲದೆ ಧ್ಯಾನವೂ ಕೊಡುವುದಿಲ್ಲ ದೇವರು ದೇವರು ಅಷ್ಟೇ ಅಲ್ಲ ಆಗುವುದಿಲ್ಲ ಆದ್ದರಿಂದಲೇ ಷಡ್ವರ್ಗ ನಿಗ್ರಹ ಅಂದದ್ದು ಷಡ್ವರ್ಗ ನಿಗ್ರಹ ಆದ್ದರಿಂದ ನಿರಸ್ತ ಸಮಸ್ತ ದೋಷರು ಇಲ್ಲಾಂದರೆ ಅವರಿಗೆ ದೋಷ ಇರ್ತಿತ್ತು ಯಾವುದು ದೋಷ ಚಿಂತನ ದೋಷ ಚಿಂತನ ದೋಷ ಸರಿಯಿಲ್ಲ ಚಿಂತನ ದೋಷ ಇದ್ದರೆ ಧ್ಯಾಯಂತಿ ಆಗುವುದಿಲ್ಲ ಚಿಂತನೆ ಆಗುವುದಿಲ್ಲ ಅದರಲ್ಲಿಯೂ ಸ್ಪಷ್ಟವಾಗಿ ವಿಷ್ಣುವಿನ ಧ್ಯಾನ ಆಗುವುದಿಲ್ಲ ಸರ್ವತ್ರ ಪ್ರವಿಷ್ಟನಾದ ಸರ್ವಶಬ್ದ ವಾಚ್ಯನಾದ ಭಗವಂತ ಸಿಗುವುದಿಲ್ಲ ಮತ್ತು ಯಾರ್ಯಾರು ಯಾಕೆ ಷಡ್ವರ್ಗ ನಿಗ್ರಹ ಆಗಲಿಲ್ಲ ಆರು ವರ್ಗ ಯಾವುದದು ಅವೈದಿಕ ದರ್ಶನಗಳ ಆರು ವರ್ಗ ಷಡ್ ದರ್ಶನಗಳು ಅದರಲ್ಲಿ ಗಮ್ಮ ತುಂಡು ಎರಡೆರಡು ಬಗೆ ನೋಡಿಕೊಂಡ್ರೆ ಹೇಳಲಿಕ್ಕೆ ಹೋದರೆ ನೋಡಿ ಮತ ಲೆಕ್ಕಾಚಾರದಲ್ಲಿ ಮಾಡಿಕೊಂಡು ಹೋದರೆ ಯೋಚನೆ ಮಾಡಿದರೆ ಶೈವ ಮತ ಅದಕ್ಕೂ ಮೊದಲು ಬ್ರಾಹ್ಮತ ಹಿರಣ್ಯಗರ್ಭ ಸಮವರ್ತಾ ಅಗ್ರಹೇಶ್ ಮಾಡಿಕೊಂಡಿದ್ದರು ಸರ್ವಂ ಬ್ರಾಹ್ಮಂ ಇದಂ ಜಗತ್ ದೇವರಿಲ್ಲ ಬ್ರಹ್ಮನೇ ಇವತ್ತದು ಬಹಳ ಕಡಿಮೆ ಆಗಿದೆ ಆನಂತರ ಮತ ಮತ್ತು ಮತ ಅದು ಆಚೀಚೆ ಇರ್ಬೋದು ಕೆಲವರಿಗೆ ಗರ್ವ ಬರ್ಬೋದು ನಾನು ಆಚೀಚೆ ಹೇಳಿದರೆ ಮೊದಲು ರೀ ಮತ್ತೆ ಮತ ಆಯಿತು ಬ್ರಹ್ಮಮತಕ್ಕಿಂತಲೂ ಮೊದಲು ಆಯಿತು ಹಾಂ ಒಟ್ಟು ಮತ ಬ್ರಹ್ಮ ಮತ ಶೈವ ಮತ ನೀವು ಬೆರಳಿ ಏನು ಬೇಕಾದ್ರೆ ಮಾಡಿ ನಾನು ಮಧ್ಯದಲ್ಲಿ ಹೇಳಿದ್ದು ದೊಡ್ಡದು ಅಂತೇಳಿ ಆಗ ಹೇಳುವಾಗ ಬ್ರಹ್ಮ ಮತ ಸಣ್ಣದು ಮಾಡಿ ಆನಂತರ ಪಕ್ಕದಲ್ಲಿ ಅನಾಮಿಕನನ್ನು ದೊಡ್ಡದು ಮಾಡಿ ಶಿವನನ್ನು ಮಾಡಿ ಶೈವ ಮತ ಮತ್ತು ದೊಡ್ಡದು ಅಂತೇಳಿ ನಾನು ಮಧ್ಯ ಬೆರಳನ್ನು ಮಡಿಸಿದ್ದು ಮತ ಅಂತ ನಿಮಗದು ಇದು ಮೊದಲಿಂದೆ ಶಕ್ತಿ ಆಂ ಬ್ರಹ್ಮ ಶಿವ ಆಯಿತಾ ಇಲ್ಲ ಆರ್ಡರ್ ನೀವೇ ಮಾಡಿಕೊಳ್ಳಿ ಪಂಚಾಯತನ ನಿಮಗೆ ಬಿಟ್ಟಿದ್ದೇನೆ ಎಲ್ಲಿ ಬೇಕಾದರೂ ಕುಳಿರಿಸಿ ನನಗೆ ಅಂತ ಒಟ್ಟಾರೆ ಲೆಕ್ಕದಲ್ಲಿ ಆರು ಜನರು ಸ್ಕಾಂದ ಗಾಣಪತ ಸೌರ ಈ ಮತೀಯವಾಗಿ ಇವರು ಇವರೇ ದೋರು ಇವರ ಜ್ಞಾನಿಗೆ ಅವೈದಿಕದ ಬಗ್ಗೆ ಮಾತಾಡಲಿಲ್ಲ ಅವೈದಿಕ ಮತ್ತೆ ಇದು ವೇದವೇ ವೇದದಲ್ಲಿ ಬ್ರಹ್ಮನನ್ನೇ ಹೇಳ್ತದೆ ಅಂತ ಕೆಲವರು ವೇದದಲ್ಲಿ ಶಿವನೇ ಸರ್ವೋತ್ತಮ ಅಂತ ಹೇಳ್ತಾರೆ ಅಂತ ಕೆಲವರು ಬೇರೆ ಯಾರು ಇಲ್ಲ ಅಂತಲೂ ಹೇಳುವರು ಕೆಲವರು ಶಕ್ತಿಯೇ ಸರ್ವೋತ್ತಮಳು ಅಂತ ಅವಳಿಂದಲೇ ಜಗತ್ತಿನ ಸೃಷ್ಟಿ ಅಂತ ಉಳಿದ ಅವಳಿಲ್ಲದಿದ್ದರೆ ಇವರು ಏನು ಮಾಡ್ತಾರೆ ಅಂತ ಈ ಮಾನಸ ಸೃಷ್ಟಿಯಲ್ಲಿ ಅವರು ಒಪ್ಪುವುದೇ ಇಲ್ಲ ಗೊತ್ತೇ ಇಲ್ಲ ಅವರಿಗೆಲ್ಲ ನೋಡಿದರಾಗತ್ತೆ ಮುಟ್ಟಿದರಾಗತ್ತೆ ಇವೆಲ್ಲ ಅರ್ಥವೇ ಆಗುವುದಿಲ್ಲ ಅವರಿಗೆ ಇರಲಿ ಆ ಬಳಿಕ ಗಣಪತಿಯೇ ಸೂರ್ಯನೇ ಅವನಿಲ್ಲದ ಸೂರ್ಯ ಆತ್ಮ ಜಗತಃ ಇಡೀ ಜಗತ್ತಿಗೆ ಅವನೇ ಆತ್ಮ ಸ್ತಸ್ತುಶ್ಚ ನಡೆದಾಡುವ ನಡೆದಾಡದ ಚರಾಚರ ಪ್ರಪಂಚಕ್ಕೆ ಎಲ್ಲ ಅವನೇ ಅಂತ ಹೇಳಿ ಗಣಪತೆ ಗಣಅನಾಂತ್ವಾ ಗಣಪತಿ ಮವಾ ಅಂತ ಯಾರು ಬೆಳೆಯು ಸ್ಕಂದನೆ ಇವರೇ ಅಲ್ಲ ಇವರಲ್ಲದಿ ಇನ್ಯಾರೂ ಇಲ್ಲ ಹೇಳಿಕೊಳ್ಳುವ ಆರು ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಈ ಮತಗಳಲ್ಲಿ ಬರತಕ್ಕಂತಹ ಹೆಚ್ಚು ಕಡಿಮೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಚಿಂತನೆ ಮಾಡಿ ದೋಷಗಳನ್ನೆಲ್ಲ ಅಸ್ತ ಅಪಾಸ್ತ ಮಾಡಿ ಹಸು ನಿರಸನೆ ಅಂತ ದೂರಕ್ಕೆ ನಿರಾಸ ಮತ್ತೆ ಅದು ನಮ್ಮನ್ನು ಮಾತಾಡಿಸಬಾರ್ದು ಮಗದೊಮ್ಮೆ ಓದಿದಾಗ ಕನ್ಫ್ಯೂಸ್ ಆಗಬಾರ್ದು ಮತ್ತೆ ಬೇಕಾಗಿ ಎಚ್ಚರಾಗಿ ಇರ್ಬೇಕು ಹೆಚ್ಚಿನ ಅಂಶ ಬೇರೆ ಅರ್ಥದಲ್ಲಿ ನೋಡುವ ಅಂತ ಅಂತೂ ಟೋಟಲಿ ಅದು ಅಲ್ಲ ಎನ್ನುವುದನ್ನು ಚೆನ್ನಾಗಿ ಅದಕ್ಕೆ ಮನನ ಹೇಳಿದ್ದು ಶ್ರವಣ ಸಾಲದು ಮನನ ಬೇಕು ಅಂತ ಕೇಳಿಕೊಂಡಾಗ ಭಾಳ ಚೆನ್ನಾಗಿರ್ತದೆ ಆಗ್ತದೆ ಹೌದು ಅನಿಸ್ತದೆ ಮತ್ತೆ ಅಲ್ಲಲ್ಲ ಕಥೆ ಹೇಳುತ್ತಾ ಇರ್ತಾನೆ ಇಬ್ಬರು ಅಣ್ಣ ತಮ್ಮಂದಿರು ಮನೆಯಲ್ಲಿ ತಂದೆ ಸತ್ತೋದರು ಮತ್ತು ಪಾಲಾಯಿತು ಪಾಲಾಗುವ ಸರಿಯಾಗಿ ಕರಾರು ಪಾಲು ಮಾಡಿದ್ದಾರೆ ಪೂರ್ವ ಒಬ್ಬರಿಗೆ ಪಶ್ಚಿಮ ಒಬ್ಬರಿಗೆ ಅಂತ ಅವರವರ ಸಂಪತ್ತುಗಳನ್ನು ಅವರವರು ಗಾಡಿಯಲ್ಲಿ ಹಾಕ್ಕೊಂಡು ಮತ್ತೆ ದೇಶಾಂತರಕ್ಕೆ ಹೊರಟರು ಹಾಗೆ ಪೂರ್ವದಲ್ಲಿ ಅಣ್ಣ ಅವನ ಪಾಲಿಗೆ ಬಂದ ನಾಲ್ಕು ಮರ ಕೊಟ್ಟಿಗೆ ದನ ಕರು ಬಾವಿ ಇವನ್ನೆಲ್ಲ ಹಾಕ್ಕೊಂಡು ಹೋಗಿಬಿಟ್ಟ ದೇಶಾಂತರಕ್ಕೆ ಈಗ ಯಾರಿಲ್ಲ ಆ ನೆಲ ಬೋಳಾಗಿದೆ ಅಂತ ಖುಷಿಯಾಗುತ್ತೆ ಕತೆ ಕೇಳುವಾಗ ಎಂತ ಆಗಲಿಲ್ಲ ಕತೆ ಆಯಿತು ಏನು ಕತೆ ಪೂರ್ವದಲ್ಲಿದ್ದ ಆಸ್ತಿ ಪಾಸ್ತಿಗಳೇನೆಲ್ಲ ಅಣ್ಣ ಗಾಡಿಯಲ್ಲಿ ಹಾಕ್ಕೊಂಡು ಹೋದಾಗ ನಾನೇನು ಹೇಳಿದ್ದೇನೆ ಮರಗಳು ಕೊಟ್ಟಿಗೆಯಲ್ಲಿ ದನಕರುಗಳು ಬಾವಿ ಎಲ್ಲ ಹಾಕ್ಕೊಂಡಿದ್ದಾನೆಂದು ಬಾವಿ ಹಾಕ್ಲಿಕ್ಕೆ ಬರ್ತದ ಬಾವಿಯನ್ನು ಎಲ್ಲಿ ಆದರೂ ಗಾಡಿಯಲ್ಲಿ ತಗೊಂಡು ಹೋಗಲಿಕ್ಕೆ ಹೀಗೆ ಶ್ರವಣ ಖುಷಿ ಇರ್ತದೆ ರಿಪೀಟ್ ಮಾಡಿ ನೋಡಿದಾಗ ಮ ಎಂತ ಅವರು ಬಾವಿ ಹಾಕ್ಕೊಂಡು ಹೋದ್ದು ಹೇಳಿದ್ದು ಬಾವಿ ಗಾಡಿಯಲ್ಲಿ ಹಾಕೋದು ಹೀಗೆ ದೇಶಾಂತರಕ್ಕೆ ಹೋಗುವಾಗ ಆಗೋದಿಲ್ಲ ಅದು ನಾನ್ ಮೂವೇಬಲ್ ಅದು ಹೀಗೆ ಕೆಲವೆಲ್ಲ ನಮಗೆ ಗೊತ್ತಾಗೋದಿಲ್ಲ ಹೋಗೋ ಹೋಗದಲ್ಲಿ ನಡೆದು ಹೋಗುತ್ತೆ ತಪ್ಪಿಬಿಡುತ್ತೆ ಅದಕ್ಕೆ ಪುನಃ ಪುನಃ ಎಚ್ಚರ ಕೊಟ್ಟು ಪದಗಳನ್ನು ಯೋಚನೆ ಮಾಡಿ ಪೂರ್ವಾಪರ ಚಿಂತನೆ ಮಾಡಿ ಪ್ರಕರಣಕ್ಕೆ ಅನುಗುಣವಾಗಿದೆಯೋ ಇಲ್ಲವೋ ಎಲ್ಲ ಹೇಳಿಕೊಂಡೋಗ್ಬೇಕು ಕಾಡಿನಲ್ಲಿ ಕೂತು ಆನೆ ದೊಡ್ಡ ಅರಸನಾಗಿ ಕೂತು ಎಲ್ಲ ಪ್ರಾಣಿಗಳನ್ನು ನುಂಗಿ ಹಾಕಿಬಿಟ್ಟಿತು ನೀರು ಕುಡಿಯಿತು ಪ್ರಾಣಿಗಳನ್ನು ತಿಂತ ಅದು ಆನೆ ಸುಮ್ಮನೆ ಯಾಕೆ ಹೇಳ್ತೀರಿ ಚೆನ್ನಾಗಿರು ದೊಡ್ಡ ಆನೆ ಉಂಟು ಹೇಳಿಕೊಂಡು ಅದರ ಬಾಯೊಳಗೆಲ್ಲ ಹುಲಿ ಸಿಂಹ ಕರಡೆಯಲ್ಲಿ ಹೋಯ್ತು ಹೇಳಲಿಕ್ಕೆ ನಾಚಿಕೆ ಪಡಬೇಕಾಗತ್ತೆ ಆನೆ ಗಾತ್ರದಲ್ಲಿ ದೊಡ್ಡದಿರ್ಬೋದು ಕತೆ ಕೇಳುಗನಿಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಹೇಳಲಿಕ್ಕೆ ಹೋಗಬೇಡಿ ಹಾಗೆ ಹಾಗೆ ಪ್ರಕರಣವನ್ನು ಯೋಚನೆ ಮಾಡಿ ಸ್ವಭಾವ ಚಿಂತನೆ ಮಾಡಿಕೊಂಡಾಗ ಇವರೆಲ್ಲ ಎಲ್ಲಿ ಹುಟ್ಟಿ ಬಂದರು ಏನಾದರು ಎಲ್ಲ ಕತೆ ಒಂದಕ್ಕೊಂದು ಪೂರಕವಾಗಿ ಒಂದೇ ವೇದದಲ್ಲಿ ಒಂದೇ ಕಡೆ ಸಿಗುವುದಿಲ್ಲ ಇನ್ನು ಕೆಲವರು ವೇದವನ್ನೇ ಬಿಟ್ಟರು ನೀವು ವೇದದಿಂದಾಗಿ ಗಲಾಟೆ ಮಾಡೋದಲ್ಲ ಅವೈದಿಕ ದರ್ಶನಗಳು ಬಂದವು ಚಾರ್ವಾಕ ಇದ್ದಾನೆ ಜೈನ ಇದ್ದಾನೆ ಬುದ್ಧ ಇದ್ದಾನೆ ಮತ್ತು ಸಾಂಖ್ಯೆ ನಿರೀಶ್ವರ ಸಾಂಖ್ಯೆ ಇದ್ದಾನೆ ನಿರೀಶ್ವರ ಯೋಗ ಇದ್ದಾನೆ ದೇವರೇ ಇಲ್ಲೇ ಹೇಳ್ತಾರೆ ಬೇಕಾದರೆ ದೇವರನ್ನು ಯೋಚನೆ ಮಾಡಿ ಯೋಗ ದೊಡ್ಡ ಸಂಗತಿ ಪಾತಂಜಲನೇ ಪತಂಜಲಿಯೇ ತನ್ನ ಯೋಗ ಸೂತ್ರ ಹೇಳುವಾಗ ಈಶ್ವರ ಪ್ರಣಿದಾನಾದ್ವ ಅಂದ ಯೋಗ ಚಿತ್ತವ್ಯಕ್ತಿ ನಿರೋಧ ಅಂತ ಹೇಳಿದ ಯೋಗ ಅಂದರೆ ಅಂಥದ್ದು ಹೇಳುತ್ತಾನೆ ಚಿತ್ತದ ವೃತ್ತಿಯನ್ನು ನಿರೋಧ ಮಾಡುವುದು ಅಂದ ಎಲ್ಲಿ ಹೇಗೆ ಕೇಳಿದರೆ ಬೇಕಾದರೆ ಈಶ್ವರ ಪ್ರಣಿದಾನದ್ವಾ ಅಂದಾನೆ ಬೇಕಾದರೆ ದೇವರನ್ನೆನೆ ಕೊಳ್ಳೋದು ಯಾರು ದೇವರು ಎಲ್ಲಿದ್ದಾನೆ ದೇವರು ಬೇಕಾಗಿಲ್ಲ ಬೇಕಾದರೆ ದೇವರು ಅಂತ ನಿಮ್ಮ ಮನಸ್ಸು ಒಂದು ಉಂಟು ಹೇಳಿದರೆ ಯೋಚನೆ ಮಾಡುತ್ತೆ ಅಂದರೆ ಎಂಥದ್ದು ಕೇಳಿದರೆ ಏನು ಹೇಳ್ತೀರಿ ನಿರೀಶ್ವರ ಏನಿಲ್ಲ ಬ್ಲ್ಯಾಂಕ್ ಬ್ಲ್ಯಾಂಕ್ ಅಂದರೆ ಎಂಥದ್ದು ಬ್ಲ್ಯಾಂಕ್ ಅಂದರೆ ಏನು ಬ್ಲ್ಯಾಕಾ ವೈಟಾ ಎಂತ ಹೇಳಿ ಕೆಲವರು ದೀಪವನ್ನೇ ನೋಡೋದು ಅಂತಲ್ಲ ದೀಪವಂತಲ್ಲ ಜ್ಯೋತಿಸ್ವಂತಲ್ಲ ಮತ್ತೆ ಏನು ಹೇಳಿ ಕತ್ತಲೆ ಆದರೂ ಬಂತಲ್ಲ ಕತ್ತಲೇ ಒಂದು ದ್ರವ್ಯ ಅಲ್ಲವೋ ಮತ್ತೆ ತಮಸ್ಸು ಎನ್ನುವುದು ಬ್ಲ್ಯಾಂಕ್ ಆಗುವುದೇ ಇಲ್ಲ ಮನಸ್ಸು ಏನನ್ನಾದರೂ ಆಶ್ರಯಿಸಿಕೊಂಡಿರ್ತದೆ ಆ ಆಶ್ರಯವೇ ನಾವು ಹೇಳೋದು ದೇವರನ್ನು ಕೊಡು ಅಂತ ಪ್ರಪಂಚವನ್ನು ಕೊಡಬೇಡ ಪ್ರಪಂಚದ ಸ್ಥಾನದಲ್ಲಿ ದೇವರನ್ನು ಹಾಕು ಈ ಷಡ್ವರ್ಗವನ್ನು ಹಾಕಬೇಡ ಕೆಲವರು ತಾಯಿಯನ್ನು ಯೋಚನೆ ಮಾಡೋದಕ್ಕೆ ಕೆಲವರು ತಂದೆಯನ್ನು ಕೆಲವರು ಮಕ್ಕಳನ್ನು ಕೆಲವರು ತಮ್ಮ ಸಂಬಂಧಿಗಳ ಮಿತ್ರರನ್ನು ಗೆಳೆಯರನ್ನು ಯಾರನ್ನು ಬೇಡ ದೇವರನ್ನು ಮಾಡು ಷಡ್ವರ್ಗ ನಿಗ್ರಹ ನಿರಸ ಆದ್ದರಿಂದ ಯಾವುದೇ ಮತಗಳನ್ನು ಯೋಚನೆ ಮಾಡಿಕೊಂಡು ಯಾರನ್ನು ಯೋಚನೆ ಮಾಡಿದ್ರೆ ವಿಷ್ಣು ಅಲ್ಲಿ ಶಬ್ದ ಬಂದಿತ್ತಲ್ಲ ರೀ ಕೇಳಿದರೆ ಅದಕ್ಕೆ ವಿಷ್ಣು ಮೇಳಿತ್ತು ಹಿರಣ್ಯ ಗರ್ಭ ಸಮವರ್ತ ಅಗ್ರೀ ಇತ್ತಲ್ಲ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮಾಂಡ ಗರ್ಭನಾದ ಭಗವಂತನೇ ಅಲ್ವ ಹಿರುಗ್ ಸುಖ ಹಿರಣ್ಯಂಸೆ ಆದಂಥ ಆನಂದ ಗರ್ಭ ಭಗವಂತ ಅಲ್ಲವಾ ಅದನ್ನು ವಿಷ್ಣು ಶಬ್ದ ಪ್ರಯೋಗ ಮಾಡಿದ್ದೇ ಆಚಾರ್ಯರು ಸಕಲ ಮತಗಳ ನಿರಾಸದೊಂದಿಗೆ ಚಿಂತನೆ ಮಾಡಲಿಕ್ಕೆ ಅದಕ್ಕೆ ಷಡ್ವರ್ಗ ಅಂತ ಅದಕ್ಕೆ ಷಡ್ವರ್ಗ ಅಂದಲೇ ಹೆಸರೇ ನಿಜವಾಗಿ ನಾವು ಎಲ್ಲಿಯೋ ಊಟದ್ದು ಇರ್ಬೋದು ಋಷಿಗಳು ಅಂದ ಋಷಿಗಳು ಅಂದ ತಕ್ಷಣ ಋಷಜ್ಞಾನೇ ಅಲ್ವಾ ಅರಿವು ಉಳ್ಳವರು ಅಲ್ವಾ ಅರಿವು ಉಳ್ಳವರು ಊಟದ ಲೆಕ್ಕಾಚಾರದಲ್ಲಿ ಇದೆಲ್ಲ ನೋಡುದ ಶಾಸ್ತ್ರ ಚಿಂತನೆಯಲ್ಲಿ ವಿಷ್ಣುವಿನಡೆಗೆ ಧ್ಯಾನಕ್ಕೆ ಹೋಗ್ತಾರೆ ಈ ಪ್ರೋಸೆಸ್ ಹೇಳಿ ನೀವು ಊಟದಲ್ಲಿ ಒಳ್ಳೆಯದನ್ನು ತಿಂದುಕೊಂಡು ಪಾಠಕ್ಕೆ ಬಂದರು ಅನ್ನುವುದಕ್ಕಿಂತ ಹತ್ತಾರು ಹೊತ್ತಗೆಗಳಲ್ಲಿ ಯಾವುದು ಒಳ್ಳೆಯದು ಅಂತ ಚರ್ಚೆ ಚಿಂತನೆ ಮಾಡಿಕೊಂಡು ಪಾಠಕ್ಕೆ ಕೂತ್ರೆ ಹೇಳಿ ಅದು ಚೆನ್ನಾಗಿದೆ ಯಾವುದು ದಿನಾ ಕಲಸಿ ಹೇಳುವಾಗ ನಾವು ಕಲಿಸಿದ್ದೇ ಕಲಿಸಿದ್ದು ಅನ್ನಕ್ಕೆ ಸಾರಾಕಿ ಇವ್ರು ಹೇಳ್ತಾರೆ ಅದೆಲ್ಲ ಈಗ ಕಲಿಸುವುದು ಶಾಸ್ತ್ರಗಳ ಕಲಸುವಿ ಕೇಳಿದ್ದು ಆದರೆ ನಾಚಾರ್ಯರು ಆಹಾರ ಶುದ್ಧವು ಸತ್ವಶುದ್ಧಿ ಅನ್ನುವಲ್ಲಿ ಫುಡ್ ಫಾರ್ ಥಾಟ್ ಅನ್ನದವ್ರು ಆಹಾರ ಅಂದರೆ ಸಮಾಚಾರ ಅಂತರ್ಥ ಈ ಭೌತವಾದ ಆಹಾರದ ಬಗ್ಗೆ ನಾನು ಹೇಳಿದ್ದಲ್ಲ ಪಾಠದ ಬಗ್ಗೆ ನಾನು ಹೇಳಿದ್ದು ಒಳ್ಳೆಯ ಪಾಠದ ಆಹಾರ ನಿಮಗೆ ಸಿಕ್ಕಿದರೆ ನಿಮ್ಮ ಸ್ವಭಾವ ಪರಿಶುದ್ಧವಾಗಿ ಒಳ್ಳೆಯದನ್ನು ಯೋಚನೆ ಮಾಡುತ್ತೆ ನೀವು ಕೆಟ್ಟ ಚಿಂತನೆ ಪೇಪರ್ ಓದಿಕೊಂಡು ದಿನ ಕೂದರೆ ಮುಕ್ಕಾಲು ನಾಲ್ಕು ಗಂಟೆ ಪೇಪರ್ ಓದಲಿಕ್ಕೆ ತೆಗೆದರೆ ನಿಮ್ಮ ಹಣೆ ಏನಾಗುತ್ತೆ ಪುರುಷೋ ಸಿಕ್ಕಿದರೆ ಒಂದು ಸ್ವಲ್ಪ ಟೆಸ್ಟ್ ಓದಿ ವೇದವ್ಯಾಸರು ಕೊಟ್ಟಾಗಿ ಎಲ್ಲರಿಗೂ ಇಟ್ಟಾಗಿ ಅವರು ಓದಲಿಕ್ಕೆ ಅಂದಲೇ ಕೊಟ್ಟದ್ದು ಮಹಾಭಾರತ ಎಲ್ಲೆಂದರಾದರೂ ಮುಟ್ಟಿದರೂ ಅದು ನಮ್ಮನ್ನು ಮಾತಾಡಿಸ್ತದೆ ಮೊದಲು ಮುಟ್ಲಿಕ್ಕೆ ನಾವು ಹೋಗುವ ಅದು ನಮ್ಮನ್ನು ಮತ್ತೆ ಮಾತಾಡಿಸ್ತದೆ ನಾವು ಅದು ಹತ್ತಿರ ಬರಲಿ ಅಂದರೆ ಯಾವತ್ತೂ ಹತ್ತಿರ ಬರುವುದಿಲ್ಲ ಅದರ ಸ್ವಭಾವ ಹಾಗೆ ನಾವಾದರೆ ಮಾತಾಡಿಸಿಕೊಂಡ್ರೆ ಚೆನ್ನಾಗಿ ನಮಗೆ ಅದು ತೆರೆದುಕೊಳ್ತದೆ ಜಾಯವ ಬತ್ಯ ಔಷಧಿ ಹಿಂದೆ ಹೇಳಿಕೊಂಡು ಸುಂದರವಾಗಿ ನಮ್ಮನ್ನು ಪ್ರೀತಿಸ್ತದೆ ನಾವು ಹೃದಯ ತೆರೆದಿರಬೇಕಾಗತ್ತೆ ಬಾಗಿಲು ಹಾಕ್ಕೊಂಡು ದೂರದಲ್ಲೇ ಕೈ ಸನ್ನೆ ಕಣ್ಣ ಸನ್ನೆ ಮಾಡಿದರೆ ಅದು ಬರುವುದಿಲ್ಲ ಪೂರ್ಣವಾದ ಬಾಗಿಲು ತೆರೀರಿ ಖಂಡಿತವಾಗಿ ಮಾತಾಡುತ್ತೆ ಇದನ್ನು ಉಲ್ಲೇಖ ಮಾಡಲಿಕ್ಕೆ ಧ್ಯಾಯಂತಿ ಅದರಿಂದ ಋಷಯ ಹೇಳೋದ್ರಿಂದ ಧ್ಯಾನಕ್ಕೆ ಜ್ಞಾನ ಬೇಕೇ ಕೇವಲ ಇದು ಕರ್ಮ ಅಲ್ಲ ಇದು ಕರ್ಮಯೋಗ ಅಲ್ಲ ಸ್ವಲ್ಪ ಮಟ್ಟಿನಲ್ಲಿ ಆದರೂ ಅರಿವು ಬೇಕೇ ಮತ್ತು ಋಷಿ ಶಬ್ದದಿಂದ ಮುನಿ ಶಬ್ದ ಹಾಕಲಿಲ್ಲ ಅವರು ಋಷಿ ಶಬ್ದದಿಂದ ವೇದ ಜ್ಞಾನ ಬೇಕೇ ಆರ್ಷ ಜ್ಞಾನ ಬೇಕೇ ಮಾಧ್ಯಮ ವೇದವೇ ಬೇಕು ವೇದ ಎಲ್ಲರಿಗೂ ಸಿಗುವುದಿಲ್ಲ ಆದರೆ ಮಹಾಭಾರತ ಪಂಚಮ ವೇದ ಎಲ್ಲರಿಗೂ ಉಂಟು ಅಂತಲೇ ಕೊಟ್ಟಿದ್ದಾರೆ ಅದು ವೇದವೇ ಅದು ಒಂದು ಹಾಗಾಗಿ ಮಾಧ್ಯಮ ವೇದವೇ ಹೊರತು ಉಪನಿಷದ ಪುರುಷ ಅಂತ ಹೇಳಿದ್ರಿಂದ ವೇದದ ಮೂಲಕವೇ ದೇವರನ್ನು ತಿಳಿಬೇಕಾದ್ರಿಂದ ವೇದದ ಸಾರವನ್ನು ಬೇರೆ ಕಡೆ ಕೊಟ್ಟಿದ್ದಾರೆ ಅದರಲ್ಲಿ ಪಡಿತೇನೆಂದರೆ ಅದು ಆಗುವುದಿಲ್ಲ ಅದು ಮೊದಲಿಗೆ ಸರಿ ನಮಗೇನು ಪ್ರಾಣಾಪಾನ ಹೇಳಿದ ಹೇಳಿದಾಗೆ ಅನ್ನ ಗೋಧಿಗಳಿಂದ ಆಗ್ತದೆ ಹುಟ್ಟಿದ ಮಗುವಿಗೆ ನಾವು ಅನ್ನವನ್ನೇ ಕೊಡಲಿಕ್ಕೆ ಹೋಗುವುದಿಲ್ಲ ಗೋಧಿಯ ಚಪಾತಿಯನ್ನೇ ಕೊಡುವುದಿಲ್ಲ ಅದಕ್ಕೆ ಅದರ ಸಾರವಾಗಿ ಹೇಳಿಕೊಂಡು ಕಲಡಿಸಿ ಏನೋ ಮೈಲ್ಡ್ ಮಾಡಿ ಮಣ್ಣಿ ಮಾಡಿಯೇನು ಕೊಡುತ್ತೇವೆ ಸಾಯುವರಿಗದೇ ತಿನ್ನುವುದಲ್ಲ ಅದು ಅದು ಮೊದಲಿಗೆ ಮಾತ್ರ ಬೇಸಿಕಲಿ ಮಾತ್ರ ಅದರಿಂದ ಮೊದಲು ಪ್ರವೇಶ ಆಗಬೇಕಾದ್ರೆ ಮೆಲ್ಲಕ್ಕೆ ಚೂರೇ ಸಣ್ಣ ಸಣ್ಣ ಕೃತಿಗಳನ್ನು ಆಚೀಚು ನೋಡಿಕೊಂಡು ಬನ್ನಿ ಸಾಯುವರೆಗೂ ಅದನ್ನೇ ಮುಟ್ಟಿಕೊಂಡು ಮಗ್ಗಿ ಪುಸ್ತಕದಲ್ಲಿ ಸಾಯುವರೆಗೂ ನಿಮ್ಮ ಪಾರಾಯಣ ಆದರೆ ಎಂಥ ಕರ್ಮ ಪಂಚಾಂಗ ಆಯಿತು ಮಗ್ಗಿ ಪುಸ್ತಕ ಎರಡೇ ನಮ್ಮದು ವ್ಯಾಸ ಪೂಜೆ ಅಂದರೆ ಪ್ರಯೋಜನ ಆಗಲಿ ಅದು ಮೊದಲು ಕಲಿತದ್ದು ಸರಿ ಆನಂತರ ಅಲ್ಲಿ ನಿಲ್ಲಬೇಡಿ ಅದು ಪ್ರವೇಶಕ್ಕೆ ಮಾತ್ರ ಮಗು ಮುಂದೋಗುತ್ತೆ ಆನಂತರ ಅದು ತಿನ್ನುತ್ತೆ ಗಟ್ಟಿಯನ್ನು ಅನುಭವಿಸುತ್ತೆ ಆಗ ಅದಕ್ಕೆ ಬೇಕಾದ್ದು ವೈದಿಕವಾದ ಫುಡ್ ಆಗ ಅದು ಪೂರ್ತಿಯಾಗಿ ಹಾಗೆ ನೀವು ವೇದವನ್ನೇ ಉಪಯೋಗಿಸಿ ಕೊನೆ ಹೊತ್ತಿನಲ್ಲಿ ಮೊದಲೆಲ್ಲ ಆಯಿತು ಆಚೆ ಈಚೆ ಇಟ್ಕೊಂಡದ್ದೆಲ್ಲ ಆಯಿತು ಅದರಲ್ಲಿ ಕೊನೆಗಳಿಗೆವರೆಗೂ ಆಗಬೇಕು ಅಂತ ಇಲ್ಲ ಹೇಳಲಿಲ್ಲ ಅದು ಸಾಧನೆಯ ಸಂಕತಿಯೇ ಅಲ್ಲ ಮಗುವಿಗೆ ಏನು ಮಣ್ಣಿ ಅದು ಸಾಯುವರೆಗೂ ಮಣ್ಣಿ ತಿಂದು ಬದುಕುವುದಿಲ್ಲ ಅದು ಪ್ರಯೋಜನೆಯ ಅದು ನಿಸ್ಸಾರ ಹೇಳ್ತಾರೆ ಆಗ ಈಗ ಸಾಲದ ಈಗ ಅದರಲ್ಲಿ ಏನು ಕ್ಯಾಲೋರಿ ಇಲ್ಲ ಜಾಸ್ತಿ ಇಲ್ಲ ನಿಮ್ಮ ತೂಕ ಏನು ನಿಮ್ಮ ವರ್ಷ ಏನು ಕೇಳುತ್ತಾರೆ ಅನ್ನ ಮುಖ್ಯವಾದ ಆಹಾರ ಸ್ವೀಕಾರ ಮಾಡುವಂತೆ ಅದು ಸಾಧನೆಯ ಅಂಶ ಅಲ್ಲ ಎನ್ನುವುದು ನಾನು ಮತ್ತೊಮ್ಮೆ ಹೇಳುತ್ತೆ ಅದು ಬೇಸಿಕ್ ಅಷ್ಟೇ ಬಾಗಿಲು ತೆರೀಲಿಕ್ಕೆ ಬೇಕಾದ ವಸ್ತು ಅಷ್ಟೇ ಹೊರತು ಕೊನೆ ಗಳಿಗೆವರೆಗೆ ಅದಲ್ಲ ಅದರಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ ನಾವೇದವಿನ ಮನುತೇದಂಬ್ರಹಂತ ಹೇಳಿದ್ರಿಂದ ಇದು ಗ್ಯಾರಂಟಿ ಹೌದಾದರೆ ನಾವು ವೇದದವನ್ನೇ ಯಾವುದೋ ಒಂದು ಕೊಟ್ಟ ನೋಡಿಸಲ್ಲೇ ನಾವು ವೇದ ಹೇಳುತ್ತೇವೆ ಅಂದರೆ ಅದು ಆಗುವುದೇ ಇಲ್ಲ ಅದಲ್ಲವೇ ಅಲ್ಲ ಯಾರೋ ಬರ್ದದ್ದು ಆಗುವುದಿಲ್ಲ ನಮಗೆ ವೇದವ್ಯಾಸರಿಂದಲೇ ಋಷಿಯೇ ವ್ಯಾಸರಿಂದಲೇ ಬಂದದ್ದರಿಂದಲೇ ಮುಂದೋಗ್ಲಿಕ್ಕಿರುವಂಥದ್ದು ಹೇಳಲಿಕ್ಕೋಸ್ರು ಇಷ್ಟೆಲ್ಲ ಆಚಾರ ಶಬ್ದವನ್ನು ಹಾಕಬೇಕಾಯಿತು ಋಷಯ ಅಂತ ಹೇಳಿ ಋಷಯ ನಾನು ಋಷಿಗಳ ಬಗ್ಗೆ ಮಾತಾಡುವಾಗ ಸುಮಾರು ಜನರನ್ನು ಉಲ್ಲೇಖ ಮಾಡಿದ್ದೆ ಪೂರ್ತಿ ಹೇಳಿದ್ದಿರಲಿಲ್ಲ ಅದರ ಮಧ್ಯೆಯಲ್ಲಿ ರಸಕ್ಕೆ ಹೋಗಿ ಷಡ್ವರ್ಗವನ್ನು ಮಾತಾಡಿಸ್ತಾ ಇನ್ನೂ ಷಡ್ಗಳು ಸುಮಾರಿವೆ ಬಿಡಿ ಇರಲಿ ಈಗ ಋಷಿಗಳು ಬಂದ್ರಲ್ಲ ಋಷಿಗಳಲ್ಲಿ ಬ್ರಹ್ಮ ಋಷಿಗಳನ್ನು ಮಾತಾಡಿಸಿದ್ದೇನೆ ಬ್ರಹ್ಮಋಷಿ ಮತ್ತು ದೇವರ್ಷಿ ಮಹರ್ಷಿ ಪರಮರ್ಷಯ ಕಾಂಡರ್ಷಿಶ್ಚ ಶುತರ್ಶಿಷ್ಟ ರಾಜರ್ಶಿಷ್ಠ ಕ್ರಮಾವರಾಹ ಅಂತ ಹೇಳಿಕೊಳ್ಳು ಇದನ್ನು ಸುಮಾರು ಜನರು ಉಲ್ಲೇಖ ಮಾಡ್ತಾರೆ ನೋಡಿದ್ದಾರೆ ಅನೇಕ ಜಾತಿಯ ಋಷಿಗಳಿದ್ದಾರೆ ಅಂತ ಇದು ಹಂತ ಹಂತವಾಗಿರುವಂಥದ್ದು ದೇವರ ಬಗ್ಗೆ ಎಚ್ಚರವನ್ನು ಸ್ವಂತವಾಗಿ ಪಡೆದವರು ಎನ್ನುವ ನೆಲೆಯಲ್ಲಿ ಋಷಿ ಶಬ್ದಕ್ಕೆ ಹೆಚ್ಚು ಗೊತ್ತು ಇದನ್ನು ಮತ್ತೆ ಹೇಳುತ್ತೆ ನಾನಾಗಿ ಸ್ವಂತ ಅಂತ ಋಷಿಯಿಂದ ತ್ಯಾಗಿಸಿಕೊಳ್ಳುವಂಥದ್ದು ದೇವರ ಎಚ್ಚರವನ್ನು ಪಡೆದವನು ಮಾತ್ರಾರ್ಥದಲ್ಲಿ ಅಲ್ಲ ದೇವರ ಎಚ್ಚರವನ್ನು ಸ್ವಂತವಾಗಿ ಪಡೆದವನು ಅಂತ ಸ್ವಂತ ಮಾಧ್ಯಮದಲ್ಲಿ ಸ್ವಂತ ಮಂತ್ರದಲ್ಲಿ ಸ್ವಂತ ದರ್ಶನದಲ್ಲಿ ಅದನ್ನು ಮತ್ತೆ ಹೃದಯದ ದೃಷಿಣಾಭ್ಯುಕ್ತ ಅಂತ ಗ್ಯಾರಂಟಿ ಮಾಡಿಕೊಳ್ಳುವ ರೀತಿ ಅದು ಸರಿ ಪರಂಪರಾ ಪ್ರಾಪ್ತ ಹೌದು ಆದರೆ ಎರವಲು ಅಲ್ಲ ಸ್ವಸಾಧನೆಯಿಂದ ಅದನ್ನು ಕಂಡುಕೊಳ್ಳುವ ಕ್ರಮ ಗುರುಗಳಿದ್ದಾರೆ ಇಲ್ಲ ಅಲ್ಲ ಗುರುಗಳು ಹೇಳಿದ್ದಾರೆ ಸರಿ ಗುರುಗಳು ಒಪ್ಪಿಗೆ ಕೊಡ್ತಾರೆ ಎನ್ನುವುದು ಸರಿಯೇ ಆದರೆ ಅವರವರದ್ದು ಅವರವರದ್ದೇ ಯೋಗ್ಯತೆಯಲ್ಲಿ ಆಗಬೇಕಾಗ್ತದೆ ಗುರುಗಳು ಕಂಡ ದೇವರನ್ನು ಶಿಷ್ಯ ಕಾಣುವುದಲ್ಲ ಇರಬಹುದು ಕೆಲವೊಮ್ಮೆ ಸಹಜವಾಗಿ ಸರಿಯಾಗಿ ಆದರೆ ಅವನದ್ದೇ ಸ್ವಂತವಾದ ಬಿಂಬ ದರ್ಶನವೇ ಬೇರೆ ಗುರುಗಳದ್ದು ಬೇರೆ ಗುರುಗಳು ಹೇಳಿಕೊಟ್ಟರು ಕಾಣಿಸಿಕೊಟ್ಟರು ಅವನೇ ಅವನು ಕಾಣುವಂಥದ್ದು ಗುರುಗಳ ಕಣ್ಣಿನ ಮೂಲಕ ತನ್ನ ಬಿಂಬವನ್ನು ನೋಡುವುದಿಲ್ಲ ಇದು ಸ್ವಂತ ಅಂದರೆ ಅರ್ಥ ಹಾಗಾಗಿ ಋಷಿ ಶಬ್ದವನ್ನು ಪ್ರಯೋಗ ಮಾಡಿ ಇಷ್ಟು ಬಗೆಯ ಋಷಿಗಳ ಬಗ್ಗೆ ಬ್ರಹ್ಮ ಋಷಿಗಳ ಬಗ್ಗೆ ಮಾತಾಡಿದೆ ನಾನು ಶಾಸ್ತ್ರ ಋಷಿಗಳ ಬಗ್ಗೆ ಹೇಳಿದ್ದೆ ಇನ್ನು ಎರಡು ಋಷಿಗಳನ್ನು ಕೃಷ್ಣ ಮುಟ್ಟಿದ್ದಾನೆ ಖುಷಿಯಾಗುವುದಾಗಿ ದೇವರ್ಷೀಣಾಂಚನಾರದ ಅಂತಾನೆ ಮಹರ್ಷೀಣಾಂ ಭೃಗೃಹಂ ಗಮನಿಸಬೇಕಾಯ್ತು ಒಂದೇ ವಿಭೂತಿಯ ಮೊತ್ತದಲ್ಲಿಯೇ ಎರಡು ಮಾತನ್ನು ಹೇಳಿಬಿಟ್ಟ ಈಗ ಆಯುಧಾನಾ ಮಹಂ ವಜ್ರಂ ಹೇಳಿ ಮತ್ತು ಚ ಸುದರ್ಶನಂ ಹಾಗೆ ಹೇಳಲಿಕ್ಕೆ ಹೋಗುವುದಿಲ್ಲವ ಹೇಳಿದರೆ ಕಾಂಪ್ಲಿಕೇಟೆಡ್ ಆಗುತ್ತೆ ವ್ಯಕ್ತಿ ವಸ್ತುಗಳು ಹೆಚ್ಚು ಕಡಿಮೆ ಆಗ್ತವೆ ಗಂಧರ್ವಾಣಂ ಚಿತ್ರರಥ ಹೇಳಿ ಆಯ್ತು ಮುಗಿಯುವುದು ಒಂದೇ ಕ್ಯಾಟಗರಿಯಲ್ಲಿ ಒಂದು ಹೇಳಿದರೆ ಆಯಿತು ಏನಾಯಿತು ನೋಡಿ ಇಲ್ಲಿ ಋಷಿಗಳಲ್ಲಿ ಎರಡು ಶಬ್ದ ಬಂತು ಋಷೀಣಾಮ ಹೇಳಲಿಲ್ಲ ಸ್ವಲ್ಪ ಜಾಗ್ರತೆ ಮಾಡಿದ್ದಾನೆ ಕೃಷ್ಣ ದೇವರ್ಷೀಣಾರದಹ ಅಂದ ಮತ್ತೆ ಮಹರ್ಷೀಣಾಂ ಭೃಗುರಹಂ ಅಂದ ಹಾಗಾದರೆ ಎರಡು ಬಗೆಯ ಋಷಿಗಳನ್ನು ಕೃಷ್ಣನೇ ಗುರುತಿಸಿದ ಇನ್ನು ಬ್ರಹ್ಮ ಋಷಿಗಳ ಹೇಳಿಕ್ಕೆ ಹೋಗಲಿಲ್ಲ ಅಲ್ಲಿಗೆ ವಿಭೂತಿ ಮುಗಿಲಿಲ್ಲ ಎಷ್ಟೋ ಜನ ಗೀತಾ ವ್ಯಾಖ್ಯಾನಗಳು ಹೇಳಿದುಂಟು ಕೃಷ್ಣನಿಗೆ ಇಷ್ಟು ವಿಭೂತಿಗಳು ಒಂದೊಂದು ಲೆಕ್ಕ ಮಾಡಿ ಎಪ್ಪತ್ತರ ಚಿಲ್ಲರೆ ಹಾಕಿಬಿಟ್ಟಿದ್ದಾನೆ ಹೇಸಿಗೆ ಆಗುತ್ತೆ ಯಾಕೆಂದರೆ ಅವರು ಗೀತೆಯನ್ನು ನೋಡಿದ್ದು ಮಾತ್ರ ಹಾಗೆ ಉದ್ದವನಿಗೆ ಬೇರೆ ಹೇಳಿದ್ದಾನವ ವಿಭೂತಿ ಬಗ್ಗೆ ಮಾತಾಡುವಾಗ ಕೆಲವೆಲ್ಲ ಆ್ಯಡ್ ಆಗ್ತದೆ ಟು ಮೋರ್ ಆ್ಯಡ್ ಚೇಂಜು ಆಗ್ತದೆ ಕೆಲವೆಲ್ಲ ಅಲ್ಲಿ ಪುರಾಣಗಳಲ್ಲಿ ಭಾರಿ ಸಿಗ್ತದೆ ಸುಮಾರು ಪುರಾಣಗಳಲ್ಲೆಲ್ಲ ವಿಭೂತಿಗಳು ಸಿಗ್ತದೆ ನನಗೊಂದು ತುಂಬ ಖುಷಿ ಆಗುತ್ತೆ ಆ ವಿಭು ಪುರಾಣಗಳ ವಿಭೂತಿಗಳನ್ನು ನೋಡುವಾಗ ಅದ್ಭುತವಾಗಿರುತ್ತೆ ಕೆಲವೆಲ್ಲ ಶಬ್ದಗಳು ಹಾಗಾಗಿ ಇಲ್ಲಿ ಬಹಳ ಚಂದವಾಗಿ ಸಂಧ್ಯಾ ಒಂದು ನಿತ್ಯಕರ್ಮದಲ್ಲಿ ನಿತ್ಯ ಕರ್ಮದಲ್ಲಿ ವಿಭೂತಿ ಅಂತ ಹೇಳಿದ್ದು ಅದು ಕೊಟ್ಟಿದ್ದೇನೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಾಗ ಹಾಂ ನಾನು ಸಂಧ್ಯಾ ವಂದನೆ ಇದ್ದೇನೆ ನಿತ್ಯ ಕರ್ಮಗಳಲ್ಲಿ ನಾನು ಸಂಧ್ಯಾಸ್ಮಿ ಅಂತಾನೆ ಕೃಷ್ಣ ಭಾಳ ಚೆನ್ನಾಗಿದೆ ವಿಭೂತಿ ಹೇಳು ಅಂದರೆ ಕರ್ಮಗಳ ರಾಶಿಯಲ್ಲಿ ಇದೆಲ್ಲಿ ಸಿಗಲೇ ಪಕ್ಕ ಹೇಳಲಿಕ್ಕೆ ಆಗುವುದಿಲ್ಲ ಅಂತದ್ದು ಅದೇ ಇಲ್ಲಿ ಭಾಳ ಚಂದವಾಗಿ ದೇವರ್ಷಿ ತುಂಬ ಜನ ದೇವರ್ಷಿಗಳಿದ್ದಾರೆ ಅದರಲ್ಲಿ ನಾರದ ಇದ್ದೇನೆ ಅಂದ ಹಾಗೆಯೇ ಮಹರ್ಷಿಗಳು ಅಂದಾಗ ಈ ಎರಡು ಶಬ್ದಗಳ ನಿಷ್ಪತ್ತಿಯನ್ನು ಬ್ರಹ್ಮಾಂಡ ಪುರಾಣ ಕೊಡುತ್ತದೆ ಒಂದು ಹೇಳುವಾಗ ಋಷಂತಿ ದೇವಾನ್ ಯಸ್ಮಾತ್ತೆ ತಸ್ಮಾ ದೇವರ್ಷಯ ಸ್ಮೃತಾ ಅಂತ ದೇವತೆಗಳಿಗೂ ಜ್ಞಾನವನ್ನು ಪ್ರಸಾರ ಮಾಡುವಲ್ಲಿ ಯಾರದ್ದು ಯೋಗ್ಯತೆ ಕಾಣ್ತದೆ ಅವರನ್ನು ನಾವು ದೇವರ್ಷಿಗಳು ಕರಿತೇವೆ ಅಂತ ಬ್ರಹ್ಮರ್ಷಿಗಳಿಗೆ ಅರ್ಥ ಹೇಳಿದ್ದೆ ನಾನು ಶಾಸ್ತ್ರಗಳನ್ನು ಕಂಡವರು ತುಂಬ ಕೆಳಗಿನವರೆಗೆ ಅಗ್ನಿಯವರೆಗೆ ಬಂತು ನಮಗೆ ಅಗ್ನೇ ಋಗ್ವೇದ ಅಂತ ಹೇಳುವಲ್ಲಿ ಅಥವಾ ಅತರ್ವ ಅಂಗೀರಸ್ತರ ಅತರ್ವೇದದವರೆಗೂ ಬೇಕಾದರೆ ಸೂರ್ಯ ಏಕಂ ಇಂದ್ರ ಏಕಂ ಸೂರ್ಯಏಕಂ ಜಜಾನ ಅಂತ ಸಣ್ಣ ಸಣ್ಣ ದೇವತೆಗಳವರೆಗೂ ನಾಲ್ಕು ವೇದಗಳು ಕಂಡದ್ರ ಬಗ್ಗೆ ನಾವು ನೋಡಿದೆವು ಸಮಷ್ಟಿಯಾಗಿ ಒಂದೊಂದು ಇಡೀ ಮೊತ್ತದಲ್ಲಿ ಅದು ಬ್ರಹ್ಮಋಷಿಗಳ ಪಟ್ಟ ಸಪ್ತ ಋಷಿಗಳು ಆಯಿತು ಸಪ್ತಶಾಸ್ತ್ರಗಳ ಚಿಂತನೆ ಆಯಿತು ಸಪ್ತ ವೇದಗಳ ಬಗ್ಗೆ ಯೋಚನೆ ಮಾಡಿಕೊಂಡೆವು ಅದು ಬಿಟ್ಟರೆ ದೇವರ್ಷಿಗಳು ಅನ್ನುವಾಗ ಕಾರ್ಯತಃ ಹೇಳಿತು ದೇವತೆಗಳಿಗೂ ಜ್ಞಾನಪ್ರದನಾಗಿ ನಿಂತವರು ದೇವತೆಗಳಲ್ಲಿಯೂ ಜ್ಞಾನಿಯನ್ನುವಾಗಿ ಗುರುತಿಸಲ್ಪಟ್ಟವರು ಅಂತ ಹೇಳಿಕೊಳ್ಳುವಲ್ಲಿ ಬಂದರೆ ನಾರದ ಇದ್ದಾನೆ ನಾರದಲ್ಲೇ ಭಗವಂತನ ವಿಭೂತಿ ರೂಪಾಯಿತು ಹಾಗಾಗಿ ಋಷಯ ವಿಷ್ಣು ಧ್ಯಾಯಂತೆ ದೇವತೆಗಳಿಗೂ ಉಪದೇಶ ಮಾಡುವಷ್ಟು ಎತ್ತರದಲ್ಲಿ ಕೂತವರು ಭಗವಂತನ ಎಚ್ಚರವನ್ನು ಪಡಿತಾರೆ ಆ ಎಚ್ಚರಕ್ಕೆ ಕಾರಣಗಳು ಮಹಾಲಕ್ಷ್ಮಿ ಇದ್ದಾಳೆ ಇದು ಮುಖ್ಯ ಅಲ್ಲಿ ಹೇಳಿತ್ತು ಎತ್ತರದಲ್ಲಿ ಕೂತವರು ನಾವು ಕೆಲವೊಮ್ಮೆ ಮೇಳದಂದು ಪಾಠ ಮಾಡುವವರಿಗೇನು ಪುಸ್ತಕ ನೋಡಬೇಕಾಗಿಲ್ಲ ಇವರು ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೋದ್ಗಲ್ಯ ತದ್ಧತಪ ಅವನು ಓದಿ ಅಂತ ಓದುವುದು ಬಿಡಲಿಕ್ಕಿಲ್ಲ ಹೇಳಲಿಕ್ಕೆ ಬರ್ತದೆ ಅಂತ ಬಾಯಿ ಮುಚ್ಚಿ ಕೂತ್ಕೊಳ್ಳೋದ ಓದುವುದು ನಿರಂತರ ಹೇಳುವುದು ನಿರಂತರ ಎರಡೂ ನಿಲ್ಲಿಸಲಿಕ್ಕಿಲ್ಲ ಅದು ಅದನ್ನು ಮತ್ತೆ ಮತ್ತೆ ಪರಿವರ್ತನೆ ಮಾಡಲಿಕ್ಕೆ ಅವರು ಹೇಳಿದ್ದು ನಿಲ್ಲಿಸಬಾರದು ಅಂತ ಹೇಳಲಿಕ್ಕೋಸ್ಕರವೇ ಶೃಣುವಂತಿ ಗಾಯಂತಿ ಘೃಣಂತಿ ಸಾಧವಹ ಅಂತ ಹೇಳುವುದು ಕೇಳುವುದು ಮತ್ತೆ ನುಡಿಯುವುದು ತಿಳಿಸುವುದು ಅದು ನಿರಂತರ ಒಂದರ ನಂತರ ಒಂದು ಮತ್ತೆ ಮತ್ತೆ ಪುನರಾವರ್ತಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಎನ್ನುವಲ್ಲಿ ಪಾಠ್ಯಂಚ ಎಂದ ಮತ್ತೆ ಚಕಾರ ಯಾಕೆ ಜ್ಞೇಯಂ ಪಾಠ್ಯಂ ಜ್ಞೇಯಂ ಪಾಠ್ಯಂ ಹಾಗೆ ಕಲಿ ತಿಳಿ ಹೇಳು ತಿಳಿಸು ಕಲಿ ಮುಗಿಯುವುದಿಲ್ಲ ಅದು ಮತ್ತೆ ಮುಂದುವರ್ತದೆ ಮುಂದುವರಿತದೆ ಅಂತ ಆಗ್ತಾ ಇರೋದು ಆ ವೃತ್ತಿರ ಉಪದೇಶ ಆದಂಥ ಮತ್ತು ಆ ವೃತ್ತಿ ಇಲ್ಲೇ ಉಂಟು ನಾವು ಮುಂದೆ ನೋಡುವಾಗ ಗೊತ್ತಾಗುತ್ತೆ ನೋಡುವ ಮಹರ್ಷಿ ಮಹರ್ಷಿಣ ಮೃಗುರಹಾಮಂದ ಮಹರ್ಷಿಗಳ ಮಹರ್ಷಿಯ ಸಪ್ತಪೂರ್ವೆ ಅಂತೆಲ್ಲ ಹೇಳ್ತಾನೆ ಮರೀಚ್ಯಾದಿಗಳೆಲ್ಲ ಮಹರ್ಷಿಗಳಾಗ್ತಾರೆ ಅದರ ಬಗ್ಗೆಯೂ ಅದು ತುಂಬ ಚೆನ್ನಾಗಿದೆ ಮಾತ್ರ ಅವರ ನಿರ್ವಚನ ನಿರ್ವಚನಕ್ಕೆ ನೀವು ಕಣ್ಣು ಹಾಯಿಸಲೇಬೇಕು ಅಂತಿದ್ರೆ ನೀವೊಂದೊಮ್ಮೆ ಬ್ರಹ್ಮಾಂಡ ಪುರಾಣ ನೋಡಿ ಹಾಗೆ ಮಧ್ವಾಚಾರ್ಯರು ತುಂಬ ಕಡೆಯಲ್ಲಿ ಶಬ್ದ ನಿರ್ವಚನ ಕೊಡ್ತಾರೆ ಹೇಳಿಬಿಡುತ್ತಾರೆ ಅವರು ಸುಖ ಧನಂತಾತ್ ಪಾಲನಾ ಚ ಅಂತ ಕ ಪಿ ಲ ನೋಡಿ ಅವರು ಕ ಅಂದರೆ ಸುಖ ಪಿ ಅಂದರೆ ಪಾನ ಲಾ ಅಂದರೆ ಲಯಗೊಳಿಸುವುದು ಅಥವಾ ಪಾ ಅಂದರೆ ಪಾಲನೆ ಆನಂದವಾಗಿ ಯಾರನ್ನು ಪಾಲನೆ ಮಾಡುತ್ತಾನೆ ಆನಂದವಾಗಿ ಯಾರನ್ನು ಮತ್ತೆ ಮುಗಿಸ್ತಾನೆ ಅವನು ಕಪಿಲ ಲ ಸುಖ ಧನಂತಾತ್ ಪಾಲನಾತ್ ಲಯನಾಚ ನೋಡಿಕೊಳ್ಳುವುದರಲ್ಲಿಯೂ ಅಷ್ಟೇ ಖುಷಿ ಮುಗಿಸಿಬಿಡುವುದರಲ್ಲಿಯೂ ಕೃಷ್ಣನ ದೇವರಿಗೆ ಅಷ್ಟೇ ಖುಷಿ ಅದು ಯಾರು ಕಪಿಲ ಅಂತ ತಂಬೈ ದೇವಂ ಕಪಿಲಂ ಉದಾಹರಂತಿ ಹೀಗೆಲ್ಲ ಅನೇಕ ಆಚಾರ್ಯರು ಶಾಬ್ದಿಕವಾಗಿ ನಿಷ್ಪತ್ತಿಯನ್ನು ಕೊಡುತ್ತಾರೆ ತುಂಬ ಖುಷಿಯಲ್ಲಿ ಕೊಡುತ್ತಾರೆ ಹೊಸ ವ್ಯಾಕರಣವೇ ಸೃಷ್ಟಿಯಾಗುತ್ತೆ ಆಚಾರ್ಯ ಮಧ್ವರಲ್ಲಿ ನೋಡಿಕೊಂಡ್ರು ಒಬ್ಬ ಶುದ್ಧ ವ್ಯಾಕರಣ ತಜ್ಞನಾದವನು ಮಾತ್ರ ಒಂದೊಮ್ಮೆ ಆಚಾರ್ಯ ಮಧ್ವರ ಕೃತಿಗಳ ಬಗ್ಗೆ ಕಣ್ಣು ಆಡಿಸಿದರೆ ಎಷ್ಟು ಶಬ್ದಗಳನ್ನು ಕೊಣಿಸಿದ್ದಾರೆ ಖುಷಿಯಾಗುತ್ತೆ ಇದು ಹೇಗಾಯ್ತಪ್ಪ ಅವನ ಯಾವುದೇ ಸೂತ್ರಗಳಲ್ಲಿ ಕೆಲಸವೇ ಮಾಡುವುದಿಲ್ಲ ಆಗ ಅವನಿಗೆ ತಲೆ ಓಡ್ತದೆ ಆದರೆ ಶಬ್ದ ಹೌದು ಅರ್ಥ ತಂದದ್ದು ಹೌದು ನಮಗೇನಾಗಬೇಕು ಶಬ್ದ ಅರ್ಥವನ್ನು ಕೊಡಬೇಕಿಷ್ಟೇ ಮತ್ತೇನಲ್ಲ ಎಷ್ಟು ಚೆನ್ನಾಗಿ ಓಡುತ್ತೆ ಅದು ಈ ರೀತಿಯಲ್ಲಿ ನೋಡಿಕೊಂಡಾಗ ಬಹಳ ಚಂದವಾಗಿ ಈಗ ನಾರದ ನೋಡಿ ನಾರದ ಏನರ್ಥ ದೇವರ್ಷಿ ನಾನು ನಾರದ ಬಂತಲ್ಲ ನಾರದ ಎನ್ನುವುದಕ್ಕೆ ಒಂದೊಮ್ಮೆ ಹೊಸತ್ತು ಹೊರಗಿನಿಂದ ನೋಡಿದರೆ ಸುದತಿ ಎಲ್ಲ ನಾವು ಕೇಳಿಕೊಳ್ತೇವೆ ಸಾಮಾನ್ಯ ಇರ್ತದೆ ರದ ಅಂದರೆ ಹಲ್ಲು ಅಂತ ಅರ್ಥ ಅರದ ಅಂದರೆ ಹಲ್ಲಿಲ್ಲದವ ಅಂತ ಅರ್ಥ ನಾರದ ಅಂದರೆ ಹಲ್ಲಿಲ್ಲದವ ಅಲ್ಲ ಅಂತ ಹಾಗಾದರೆ ಪೂರ ಹಲ್ಲಿದ್ದವನು ಅಂತ ಹಲ್ಲಿದ್ದವನನ್ನು ನಾರದ ಕರಿಬೋದು ಒಂದು ದೃಷ್ಟಿಯಿಂದ ವಿಶೇಷ ಅಲ್ಲಿದ್ದವನು ಕೇಶವ ಇದ್ದಾಗೆ ಪ್ರಶಸ್ತ ಕೇಶವ ಅನ್ನಂತ ತುಂಬ ಕೂದಲಿದ್ದವನನ್ನು ಕೇಸರಿ ಅಂತ ಕರೆಯುವುದಿಲ್ವ ಸಿಂಹವನ್ನು ಯಾಕೆ ಕೂದಲು ಉಂಟು ಅಂತಲೇ ಅಲ್ವ ಮತ್ತೆ ಅದಕ್ಕೆ ಮೋರೆ ತುಂಬ ಸುತ್ತಲೂ ಕೂದಲು ಇರುವುದರಿಂದ ಅದನ್ನು ಕೇಸರಿ ಅಂತ ಕರೀತಾರೆ ಸಿಂಹವನ್ನು ಹಾಗೆ ಇವನು ನಾರದ ಅಂತ ಕರಿತದೆ ಯಾಕೆ ಮೋರೆ ತುಂಬ ಅವನದ್ದು ಅಂತ ಇರ್ಬೋದು ಅಂತ ಶೂರ್ಪಣಕ್ಕೆ ಎಲ್ಲ ಹಾಗೆ ಅದು ಏನು ಅಂತ ಹಾಗಲ್ಲಪ್ಪ ನರರಿಗೆ ಸಂಬಂಧಪಟ್ಟದ್ದು ಏನು ನಾರ ಅಂದರೆ ಜ್ಞಾನ ತದ ತದ್ದತಾತಿ ಅಂತ ನಾರಂ ಜ್ಞಾನಂ ದದಾತೀತಿ ನಾರದ ಹೀಗೆ ಇಂಥ ಒಂದು ವಿಚಿತ್ರವಾದ ಅಟಿಮಾಲಜಿಕಲಿ ಅದಕ್ಕೆ ಬೇಕಾದಂತಹ ನ್ಯೂ ವಿಕ್ತತ್ವ ವ್ಯವಸ್ಥೆಯನ್ನು ಕೊಟ್ಟವರು ಆಚಾರ್ಯರು ಬ್ರಹ್ಮಾಂಡ ಪುರಾಣದಲ್ಲಿ ತುಂಬ ಶಬ್ದಗಳ ನಿರ್ವಚನ ನಾವು ಕಾಣುತ್ತೇವೆ ಅಂದರೆ ಆಚಾರ್ಯರಿಗೆ ಇನ್ಫ್ಲುಯೆನ್ಸು ವೆದವ್ಯಾಸರೇ ಶಬ್ದ ನಿರ್ವಚನದಲ್ಲಿಯೂ ಅದನ್ನು ಕೊಡಮಾಡುವುದರಲ್ಲಿಯೂ ತುಂಬ ಬೊಗಸೆಯವರಲ್ಲಿದೆ ಒಂದು ಎಲ್ಲೇ ಒಂದು ಕಡೆಯಲ್ಲಿ ನಮಗೆ ಕೊಟ್ಟಿದ್ದಾರಷ್ಟೇ ಇದು ವ್ಯಾಸೋಚ್ಚಿಷ್ಟವೇ ಹೇಳಬೇಕಾದ್ದು ಹೇಳಿಸಿದ್ದು ಅಲ್ಲಿ ಹೇಳುವಾಗ ಋಷಂತಿ ಯಸ್ಮಾತ್ ರಿಷಂತಿ ಯಸ್ಮಾತ್ ಸತ್ವೇನ ಮಹತ್ತಸ್ಮಾನ್ ಮಹರ್ಷಯ ಅಂತ ಮಹತ್ತತ್ವದ ಯಾರು ಲಗ್ಗೆ ಇಡ್ತಾನೆ ಅದು ಅಸುರರು ಅಲ್ವಾ ಗಲಾಟೆ ಮಾಡೋದು ಹಾ ಅದಕ್ಕೆ ನಾವು ಹೇಳಿದ್ದು ರಾಜಸದಿಂದಲ್ಲ ತಾಮಸದಿಂದಲ್ಲ ಮತ್ತು ಸತ್ವಭಾವದಿಂದ ಸತ್ವ ಸಂಜಾಯತೆ ಜ್ಞಾನ ಜ್ಞಾನದಿಂದ ಅಜ್ಞಾನದಿಂದಲ್ಲ ಮೋಹದಿಂದಲ್ಲ ತಿಳಿಯದೆ ಹೊಡೆಯುವುದು ಮಕ್ಕಳು ತಂದೆಗೆ ತಿಳಿದು ವಿರೋಧಿಸುವುದು ದೊಡ್ಡವರನ್ನು ಗುರುಗಳನ್ನು ಅಧಿಕ ಪ್ರಸಂಗಿಗಳೇ ಅಪಶಿಷ್ಯರೇ ಕೆಟ್ಟವರೇ ದೈತ್ಯರೇ ಸೃಷ್ಟಿಯನ್ನು ಆಕ್ರಮಿಸುವುದು ದೈತ್ಯರು ಉಂಟು ಮೂಡರೂ ಉಂಟು ಗೊತ್ತಿಲ್ಲದವರು ಅದನ್ನು ನನ್ನದು ಅಂತ ಹೇಳುವುದು ಗೊತ್ತಿಲ್ಲದವ್ರು ಹೇಳುವುದರಲ್ಲಿ ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ ಅವನು ಪ್ರೌಢ ಆಗೋವರೆಗೆ ಮಕ್ಕಳು ಹೇಳಿದ ಅಣ್ಣ ಮಕ್ಕಳು ಹೇಳ್ತಾರೆ ಇದು ಎಲ್ಲ ನಂದೆ ಅಂತ ನೆಗಾಡಲಿಕ್ಕೆ ಬರ್ತದೆ ಇಲ್ಲಿ ಆಡುವಾಗ ಮಕ್ಕಳು ಹೇಳ್ತಾರೆ ಇದು ಪೂರ ನಂದೆ ಇಡೀ ನಾನು ಎಷ್ಟು ಮೇಲಕ್ಕೆ ಚೆಂಡು ಹಾಕ್ತೇನೆ ಅಷ್ಟು ನಂದು ಅಂತ ಹೇಳ್ತಾನೆ ನಮಗೆ ನಗು ಬರುತ್ತೆ ಅದೇ ಒಬ್ಬ ತಿಳಿದವನು ಹೇಳಿ ಇದೆಲ್ಲ ನಂದೇ ಹೇಳಿದರೆ ಎರಡು ಬಾರಿಸ್ತೇವೆ ನಿಂದ ಐದು ಪೈಸೆ ಕೊಟ್ಟಿಲ್ಲ ಎಂತ ನಿಂದು ಕೇಳುತ್ತೆ ಆ ಮಗು ಹತ್ರ ಕೇಳಲಿಕ್ಕೆ ಹೋಗುವುದಿಲ್ಲ ಅಂದರೆ ಎರಡು ರೀತಿ ಅದು ವಿಪರೀತ ಜ್ಞಾನದಿಂದ ಹೇಳಿದ್ದವ ಇದು ಅಜ್ಞಾನದಿಂದ ಹೇಳಿದ್ದು ಹೀಗೆ ರಾಜಸರು ತಾಮಸರು ಅಜ್ಞಾನ ವಿಪರೀತದಿಂದ ವಿರೋಧಿಸಿ ಯಾರು ದೊಡ್ಡದನ್ನು ಅಥವಾ ಅದನ್ನು ಕಬಳಿಸಿ ಯಾರು ಎಳೆದುಕೊಂಡವರು ಹಾಗೆ ಹೋದಾರು ಆದರೆ ಯಾರು ಜ್ಞಾನದಿಂದ ಎಚ್ಚರದಿಂದ ಆ ದೊಡ್ಡ ತತ್ವವನ್ನು ತಿಳಿಸ್ಕೊಳ್ಳುತ್ತಾನೆ ಅವನು ಮಹರ್ಷಿ ಮಹತ್ತತ್ವ ಅಂದರೆ ಚತುರ್ಮುಖ ಅಂದಿಟ್ಕೊಳ್ಳಬೇಕಾದರೆ ಜೀವೋತ್ತಮನವರೆಗೆ ಯಾರಿಗೆ ಎಚ್ಚರ ಇದೆ ಅವರು ಮಹರ್ಷಿಗಳು ದೇವತೆಗಳಿಗೂ ದೇವರ ಜ್ಞಾನವನ್ನು ಕೊಡುವನು ದೇವರ್ಷಿ ಇದ್ದಾನೆ ಶಾಸ್ತ್ರವನ್ನೇ ತಮ್ಮ ಮೊತ್ತವಾಗಿಸಿಕೊಂಡು ಅಭಿಮಾನಿಕವಾಗಿ ಹೂತವರು ಬ್ರಹ್ಮರ್ಷಿಗಳಿದ್ದಾನೆ ತಥಾ ಬ್ರಹ್ಮರ್ಷಿ ದೇವರ್ಷಿ ಮಹರ್ಷಿ ಪರಮರ್ಷಯ ಕಾಂಡರ್ಷಿಶ್ಚ ಶ್ರತರ್ಷಿಷ್ಠ ರಾಜರ್ಷಿಶ್ಚ ಕ್ರಮಾವರಾಹ ಹೇಳಲಿಕ್ಕೆ ಕಾರಣ ಹಾಗೆ ಋಷಂತಿ ಯಸ್ಮಾತ್ ಸತ್ವೇನ ಮಹತ್ ತಸ್ಮಾತ್ ಮಹರ್ಷಯ ಇದಲ್ಲಿ ಪುರಾಣದ ಋಷಿ ನಿಷ್ಪತ್ತಿ ಆನಂತರ ಪರಮರ್ಷಿಗಳು ಪರಮರ್ಷಿಗಳೆಂದರೆ ದೊಡ್ಡ ಋಷಿಗಳು ಅಂತ ಅರ್ಥ ಋಷಿಗಳು ದೊಡ್ಡ ಋಷಿಗಳು ವೇದವನ್ನು ಕಂಡವರು ವೇದದಲ್ಲೇ ಓಲಾಡಿದವರು ಅಂತ ಹೇಳಿಕೊಂಡೆ ಅದು ಇನ್ನ ಅರ್ಥ ಬಿಡಿ ಇಲ್ಲಿ ನೂರು ಏಕ ಕಾಲದಲ್ಲಿ ನೂರು ಮಂತ್ರವನ್ನು ನೋಡಿದವರು ಶತರ್ಷಿಗಳು ಅಂತ ಹೆಸರು ಅವರಿಗೆ ಹಾಂ ನೂರು ಮಂತ್ರ ಕಾಣ್ತಾರಲ್ಲ ಆಗ್ಬೋದು ಒಂದೆರಡು ಕಾಣುವುದೇ ದೊಡ್ಡ ಸಂಗತಿ ಧ್ಯಾನದಲ್ಲಿ ದೇವರನ್ನು ಕಾಣುವಂಥದ್ದು ಹೊಸ ರೂಪದಲ್ಲಿ ಹೊಸ ಮಾಧ್ಯಮದಲ್ಲಿ ನೂರು ಗಟ್ಟಲೆ ಮಂತ್ರವನ್ನು ಸ್ಟಾಪ್ ನೋಡಿಕೊಳ್ತಾನಂತ ಎಂತ ಮಾತಾಡೋದು ನಾನು ಅವರ ಬಗ್ಗೆ ಒಂದು ಮಂತ್ರ ಕಂಡವನು ದೊಡ್ಡವೇ ನಮಗೆ ಋಷಿ ವೇದ ಋಷಿ ವೇದದಲ್ಲಿ ಹೇಳಲ್ಪಟ್ಟಿದ್ದಾನೆ ಅವನ ಹೆಸರಲ್ಲಿ ಇರೋದು ಒಂದೇ ಮಂತ್ರ ಒಂದೇನು ನೋಡಿದ್ದವ ಪರವಾಗಿಲ್ಲ ಅದು ನೋಡಿದ್ದಾನೆ ಅದು ದೇವರು ಕಂಡಿದ್ದಾನೆ ನೂರು ಕಂಡಿದ್ದಾನೆ ಅವನತ್ರ ಅಂತ ಹೇಳ್ತೀರಿ ಆಗ ನಾವು ಅವನೊಂದು ಪರಾಮರ್ಶೆ ಹೇಳ್ತೇವೆ ಹಾಗೆ ಇದು ಕಂಡ ಬಟ್ಟೆ ಉಂಟಲ್ಲ ನೂರಾರು ಗಟ್ಟಲೆ ಏಕಪ್ರಕಾರದಲ್ಲಿ ಕಾಣುವ ಯೋಗ್ಯತೆ ಉಳ್ಳವನು ಪರಮರ್ಶೆ ನಮಗೆ ಅದನ್ನು ದೊಡ್ಡ ದೊಡ್ಡ ವಿಶ್ವಾಮಿತ್ರ ಮಂಡಲ ಋಷಿಗಳು ಅದು ಪರಮರ್ಷಿಗಳು ಹಾಂ ಒಂದೊಂದು ಭಾರದ್ವಾಜ ವಿಶ್ವಾಮಿತ್ರ ಇವರೆಲ್ಲ ಸಿಗ್ತಾರೆ ಒಂದೊಂದು ಮಂಡಲವರ ಲೆಕ್ಕ ಗ್ರಿಸಮದ ಎಲ್ಲ ಬರ್ತಾರೆ ಅದಕ್ಕೆಲ್ಲ ಬೇರೆ ಅರ್ಥವುಂಟ ಇತರೆ ಪ್ರಕಾರ ಬಿಡಿ ಅಂತೂ ಋಷಿಗಳನು ಪರಮರ್ಷಯ ಜಯಂತಿ ವಿಷ್ಣು ಇವರೆಲ್ಲ ದೊಡ್ಡ ದೊಡ್ಡ ಮೊತ್ತದಲ್ಲಿ ವೇದವಾದ ಸಾಮ್ರಾಜ್ಯವನ್ನು ಇಟ್ಟುಕೊಂಡು ದೇವರನ್ನು ನೋಡ್ತಾರೆ ನೋಡು ಮತ್ತೆ ಬಂದದ್ದು ಕಾಂಡರ್ಷಿಗಳು ಕಾಂಡರ್ಷಿಗಳು ಅಂದರೆ ಇದ್ದಾರೆ ಸೋಮಂ ಕಾಂಡರ್ಷಿಂ ತರ್ಪಯಾಮಿ ಅಗ್ನಿಂಗಾಂಡರ್ಷಿಂ ಸ್ವಯಂಭುವಂ ಕಾಂಡರ್ಷಿಂ ವಿಶ್ವಾನ್ ದೇವಾನ್ ಕಾಂಡರ್ಷಿಂ ಪ್ರಜಾಪತಿ ಕಾಂಡರ್ಷಿಂ ತರ್ಪಯಾಮಿ ಋಷಿಗಳು ಇದ್ದಾರೆ ಅದು ಮೇಲಕ್ಕೂ ಕೆಳಕ್ಕೂ ಎಲ್ಲ ಸೇರ್ತಾರೆ ಹಿಂದಿ ದೇವತೆಗಳು ಬಂದಾಗಿ ಬರ್ತದೆ ಆದರೆ ಒಂದೊಂದು ಕಾಂಡದವನ್ನು ಮಾತ್ರ ನೋಡಿಕೊಂಡು ಸಣ್ಣ ಸಣ್ಣ ಪುಟ್ಟದಾಗಿ ನೋಡಿಕೊಂಡವರು ಪರಮರ್ಷಿಗಳಂತೆ ಮಂಡಲ ಋಷಿಗಳಂತೆ ಋಗ್ವೇದಕ್ಕಾಗುವಾಗ ಮಂಡಲ ಋಷಿಗಳು ಯಜುರ್ವೇದಕ್ಕಾಗುವ ಕಾಂಡ ಋಷಿಗಳು ಸಪ್ತಕಾಂಡ ಉಂಟಲ್ಲಿ ಮತ್ತು ಬೇರೆ ಬೇರೆ ಕಾಂಡಗಳು ಅಂದರೆ ರಾಜಸೂಯ ಕಾಂಡ ಅಶ್ವಮೇಧ ಕಾಂಡ ಹೀಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಲಿಕ್ಕೆ ಬರುತ್ತೆ ಪ್ರಯೋಗ ಕಾಂಡಗಳು ಅನ್ನೋ ನೆಲೆಯಲ್ಲಿ ಆ ಋಷಿಗಳು ಋಷಿಗಳು ಕಾಂಡ ಋಷಿಗಳು ಪ್ರಯೋಗ ತಜ್ಞರು ಮಾ ಮಾಹಿತಿ ತಜ್ಞರು ಮಂತ್ರಜ್ಞಾನ ಇದೆ ತಂತ್ರಜ್ಞಾನ ಇದೆ ಹೀಗೆ ಪರಮಋಷಯ ಕಾಂಡರ ಶಿಷ್ಯ ಶ್ರುತರ ಇಲ್ಲಿ ಬಂತು ಶೃತ ಋಷಿ ಅಂದರೆ ಕೇಳಿದವನು ಕೇಳಿದವನು ಈಗ ಪಾಠ ಕೇಳಿದನು ಅದಕ್ಕೆ ದ್ವಾದಶ ದ್ವಾದಶವರ್ತೆ ಎಂದು ಆಚಾರ್ಯ ಹೇಳಿತ್ತು ಹನ್ನೆರಡು ಬಾರಿ ಒಂದೊಮ್ಮೆ ವೇದಮಂಗಳ ಆಯಿತಾ ವೇದಮಂಗಳ ಅಂದರೆ ಈಗ ಇವತ್ತಿನ ಪ್ರಕಾರದಲ್ಲ ಅದು ವೇದ ನಮ್ಗೆ ಇವತ್ತು ವೇದಮಂಗಳ ಅಂದರೆ ಅವನು ಹೇಳುವುದು ನಾವು ಮೂರು ಸರ್ತಿ ಹೇಳೋದು ಅವನು ತುಂಡು ಹೇಳುವುದು ನಾವು ಮೂರು ಸರ್ತಿ ತುಂಡು ಹೇಳೋದು ಅವ ಇಡೀ ಹೇಳಿದರೆ ಅದನ್ನು ನಾವು ಮೂರು ಸರ್ತಿ ಹೇಳೋದು ಅವ ಇಡೀ ಕಡೆ ಒಟ್ಟು ಮಾಡಿ ಹೇಳಿದರೆ ಅದು ನಾವು ಅಲ್ಲಿ ಮುಗಿಯಿತು ಆ ಮಂತ್ರ ಆಯಿತು ಕತೆ ಹೀಗೆ ನಮ್ಮದು ಹತ್ತು ಸಾವಿರ ಒಮ್ಮೆ ಮುಗಿದ್ರೆ ವೇದಮಂಗಳವೇ ಮತ್ತು ದೊಡ್ಡ ಜನವ ಮೂರ್ತಿ ವೇದ ಮಾರುತಿ ಎಲ್ಲ ಆಗ್ತಾನೆ ಇದು ಪ್ರಯೋಜನ ಇಲ್ಲ ವೇದ ಅನ್ ಮಾರುತಿ ಅಂದರೆ ಮತ್ತೆ ಇನ್ನೊಬ್ಬರಿಗೆ ಕೊಡ್ತಾನೆ ಅಂತ ಅದಕ್ಕೆ ವೇದ ಮೂರ್ತಿ ಆಗ್ತಾನೆ ಸ್ವಯಂ ಮೂರ್ತಿ ಸನ್ ಅನ್ನೇಷಾನ್ ಮಾರುತಿ ಹಾಂ ಇನ್ನೊಬ್ಬರಿಗೆ ಅದನ್ನು ಕೊಡ್ತಾನೆ ಮತ್ತೆ ತೊಗೊಂಡೋಗಿ ಅದು ಪ್ರಯೋಜನ ಆಗಲಿಲ್ಲ ಅದಲ್ಲ ವೇದಮಂಗಳ ಅಂದರೆ ವೇದದ ಅರ್ಥವನ್ನು ಪಾಠ ಕೇಳುವುದು ಅದಕ್ಕೆ ಒಂದು ಪೀರಿಯಡ್ ಹಿಂದಿನವರು ಗುರುತಿಸಿದ್ರು ಹನ್ನೆರಡು ವರ್ಷ ಆಗತ್ತೆ ಅಂತ ಆಗಿನ ಕಾಲದಲ್ಲೇ ಮಂಡೆಗಟ್ಟಿದ್ದವರೇ ಹೊರಗಿನದ್ದು ಚಂಡಿಗೆ ಮಂಡೆ ಕೊಡದವರೇ ಹನ್ನೆರಡು ವರ್ಷ ಕಲಿಬೇಕು ಈಗ ನಾವು ಕೂತ್ರೆ ಹನ್ನೆರಡು ವರ್ಷದಲ್ಲಿ ಎಷ್ಟಾಯ್ತು ಅಷ್ಟಾದರೂ ಕೇಳಲಿಕ್ಕೆ ಆಗತ್ತಾದರೆ ನೋಡ್ಬೋದು ಒಂದು ನೂರು ಮಂತ್ರದ ಎಡೆಗೆ ನಮ್ಮ ತಲೆ ಓಡಿದರೂ ದೊಡ್ಡ ಸಂಗತಿಯೇ ಇಲ್ಲ ಅಲ್ಲ ಅರ್ಥಾನುಪೂರ್ವಕವಾಗಿ ದೇವರ ಎಚ್ಚರವನ್ನು ಕಾಪಾಡಿಕೊಳ್ಳುವುದಾಗಿದ್ದರೆ ವಿಚಿತ್ರವಾಗಿ ಹೇಳಿದ್ವಿ ಇವತ್ತೆ ನಾವು ಹನ್ನೆರಡು ವರ್ಷ ಕೂತ್ಕೊಳ್ತೀವಿ ಖಾಲಿ ವೇದಕ್ಕೆ ಹನ್ನೆರಡು ವರ್ಷ ತರ್ಕ ವ್ಯಾಕರಣ ಕಾವ್ಯ ಅಲಂಕಾರ ಎಲ್ಲ ಸೇರಿಕೊಂಡಲ್ಲ ಖಾಲಿ ವೇದದ ಚಿಂತನೆಗೆ ಹನ್ನೆರಡು ವರ್ಷ ಹಿಂದೆ ಹೇಳ್ತಿದ್ರು ಇಷ್ಟ ಆದರೆ ಇನ್ನೂ ಒಂದು ವೇದವನ್ನು ಕಲಿಬೋದು ಇಡಿಯಲ್ಲ ಒಂದು ಶಾಖೆ ಕಲಿಬೋದು ಮತ್ತೆ ಹನ್ನೆರಡು ವರ್ಷ ಕೂತ್ಕೊಂಡು ಅಂತ ಹೇಳ್ತಾರೆ ಹಾಗೆ ನಾಲ್ಕು ವೇದದ ಶಾಖೆಯನ್ನು ಅನು ಅನುಭವಿಸಿದವರು ಅಧ್ಯಯನ ಮಾಡಿದವರಿದ್ದಾರೆ ಜೀವನದಲ್ಲಿ ನಲವತ್ತೆಂಟು ವರ್ಷವೂ ಇತ್ತು ಹತ್ತನೇ ವರ್ಷದಿಂದ ಶುರು ಮಾಡಿ ಅರವತ್ತರವರೆಗೂ ಕಲಿಯುವುದೇ ಕಲಿಕೆಯಿಂದ ನಿವೃತ್ತಿಯಾಗ ಹಾ ಹೇಳಿಕೊಂಡು ಖುಷಿ ಇರುತ್ತೆ ಅಷ್ಟು ಅದ್ಭುತವಾಗಿರ್ತದೆ ಒಂದು ಆಗ ಮತ್ತೊಂದು ಬರ್ತದೆ ಹೇಳಲಿಕ್ಕಿಲ್ಲ ಹೊಸತೇ ಎಲ್ಲವು ಅದಕ್ಕೆ ಮಧ್ವಾಚಾರ್ಯ ಬೇರೆ ರೀತಿಯಿಂದ ಹೇಳಿದರು ನೋಡಿ ವಿಚಿತ್ರ ಕಲಿಯುವುದು ಒಮ್ಮೆ ಅಲ್ಲ ಇನ್ನೊಮ್ಮೆ ಅಂದರು ಹಚ್ಚಿ ನಿಮಿಷ ಮರೆತಿರಬೇಕ ಅವನಿಗೆ ಅಲ್ಲ ಮಂಗಳ ನಂತರ ಮೊದಲು ಇದು ಮತ್ತೆ ಹೋಗಿರ್ತದೆ ಇದು ಕುರುಡ ಹಗ್ಗವನ್ನು ಪೀಟಿಸಿದ ಹಾಗೆ ಅದಕ್ಕೆ ಅದಲ್ಲ ಮೂರನೇ ಸಾರಿ ಮತ್ತೆ ಮಂಗಳಾಗ್ತದೆ ಅದು ಕೇಳಿದರೆ ಅದು ಅವರಿಗೆ ಬಿಟ್ಟೋದದ್ದು ಕೆಲವೊಮ್ಮೆ ಮಾಟ ಅಂತ ಮತ್ನಾಲ್ಕನೇ ಸರ್ತಿ ಆಗ್ತದೆ ಅದು ಯಾಕೆ ಅದು ಅವರಿಗೆ ಹೇಳಲಿಕ್ಕೆ ಬರ್ತದೆ ಅಂತ ಹಾಗೆಲ್ಲ ಹೇಳುದು ಹನ್ನೆರಡು ಸರ್ತಿ ಅವನಿಗೆ ಪಾಠ ಮಾಡಬೇಕು ವೇದತ್ತು ಹೊಸ ಹೊಸ ಅರ್ಥದಲ್ಲಿ ಅವನೇ ಆಗಬೇಕಾ ಅಲ್ಲ ಇನ್ನೊಬ್ಬನಿಂದರೂ ಆಗ್ಬೋದು ಸ್ವಲ್ಪ ಆಚೆಗೆ ಹೋದರೆ ಯಾಕೆಂದರೆ ಒಬ್ಬನಲ್ಲೇ ಹೇಳಲಿಕ್ಕೆ ಅವನಿಗೆ ಹನ್ನೆರಡು ಅರ್ಥ ಬರಬೇಕಲ್ಲ ಮತ್ತೆ ಇನ್ನು ಮೇಳುವಾಗ ಅವನೇ ಮೂರನೇ ನಾಲ್ಕನೇ ಸರ್ತಿ ನಾನೇ ಎಂತ ಹೇಳಿದೆ ಆಗಬಾರ್ದು ಅಂದರೆ ಅದಕ್ಕೆ ಹಂತ ಇದೆ ಬಿಡಿ ಮೊದಲು ದೇವತಾ ಪರವಾಗಿ ಮೊದಲು ಭೌತ ಪರವಾಗಿ ಮತ್ತು ದೇವತಾ ಪರವಾಗಿ ಮತ್ತು ಭಗವತ್ ಪರವಾಗಿ ಮತ್ತು ಅಧ್ಯಾತ್ಮ ಪರವಾಗಿ ಮ ಭಗವಂತನ ವ್ಯಾಪ್ತರೂಪದ ಪರವಾಗಿ ಹೀಗೆ ಹಂತ ನೋಡಲಿಕ್ಕೊಂಡು ಕೇವಲ ಮಿನಿಮಮ್ ಮೂರ ಅರ್ಥ ಹೇಳಿದ್ದು ತ್ರಯೋರ್ಥ ಅಂದರೆ ಮೂರೇ ಅರ್ಥ ಅಲ್ಲ ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧಾನಿದ ಸಮೂಳ್ಳ ಸಮೂಳಮಸ್ಯಪಾಂಸುರೇ ಸರಿ ದೇವರು ಮೂರು ಹೆಜ್ಜೆ ಇಟ್ಟ ವಾಮನ ರೂಪದಲ್ಲಿ ತ್ರಿವಿಕ್ರಮನಾಗಿ ಬಂದಾಗ ನೆಲ ಮುಗಿಲು ಮೇಲೆ ಸರಿ ಅದು ಹೊರಗಿನ ದೇವರ ಅರ್ಥ ದೇವರದ್ದೇ ಅರ್ಥ ಇನ್ನಲ್ಲಿ ದೇವತಾರ್ಥ ಉಂಟ ವಿಷ್ಣು ಯಾರು ವಿಷ್ಣು ಅಂದರೆ ವಿಷ್ಣು ಭೂತವು ಅದೆಲ್ಲ ಮಾಡಿ ವಿಷ್ಣು ದೈವವು ಇಲ್ಲ ಇಲ್ಲ ದೇವತಾಧ್ಯಾಯ ಇಲ್ಲ ಅದಕ್ಕೆ ದೇವರಾರ್ಥ ಮಾತ್ರ ಭೌತಾರ್ಥ ಇಲ್ಲವೇ ಇಲ್ಲ ಭೂತಂ ವಿಷ್ಣು ಆಕಾಶವು ಎಲ್ಲಿ ಆಕಾಶವು ಮೂರು ಕಡೆ ಓಡುವುದು ಇದಂ ವಿಷ್ಣುವಿ ಚಕ್ರಮೇ ಆಗೋದು ಇಲ್ಲಿ ಇತ್ಯಿಭೂತಂ ಇಲ್ಲ ಇತ್ಯದಿ ಲೋಕಮಿಲ್ಲ ಇತ್ಯಾದಿ ಜೋ ಏನಿಲ್ಲ ಅರ್ಥ ಕೇವಲ ದೇವರು ಏನು ಮಾಡಲಿಕ್ಕಾಗ ಇದಂ ವಿಷ್ಣುರ್ ವಿಚಕ್ರವೇ ತ್ರೇಧಾ ನಿಧದೆ ಪದಂ ಸಮೂಮಶವಾಂಸುರ ಈ ಬ್ರಹ್ಮಾಂಡದಂತೆ ಈ ಪಿಂಡಾಂಡ ದೇಹ ಉಂಟು ಇಲ್ಲಿ ದೇವರು ಮೂರು ಕಡೆ ಬಂದ ವಿಶ್ವ ತೈಜಸ ಪ್ರಾಜ್ಞನಾಗಿ ನಿಂತ ಮೂರು ಹೆಜ್ಜೆ ಇಟ್ಟ ಪ್ರತಿಯೊಂದು ಕಡೆಯಲ್ಲಿ ಒಂದೊಂದು ಗೇಣ ಆಗ್ತದೆ ಮೇಲಿನಿಂದ ಕೆಳಗಿನವರೆಗೆ ಕೆಳಗಿನಿಂದ ಕೆಳಗೆ ಬಂದಾಗ ನಾಭಿಯಿಂದ ಮೇಲೆ ಹೃದಯದಲ್ಲಿ ಒಂದು ಗೇಣು ಒಂದಡಿ ಅಲ್ಲಿಂದ ಕುತ್ತಿಗೆ ಒಂದಡಿ ಅಲ್ಲಿಂದ ಸಹಸ್ರಾರಕ್ಕೆ ಬ್ರಹ್ಮಾಂಡಕ್ಕೆ ಅಥವಾ ನಾಭಿಚಕ್ರಕ್ಕೆ ಅಥವಾ ಚಕ್ರಕ್ಕೆ ಒಂದಡಿ ಆಯ್ತಲ್ಲ ಇದಂ ವಿಷ್ಣುರ್ ವಿಚಕ್ರವೇ ತ್ರೇಧಾ ನಿಧದೆ ಪದಂ ಇದು ಸ್ಥಾನ ಹೀಗೆ ಅರ್ಥ ಮಾಡಿಕೊಂಡು ಅದ್ಭುತವಾಗಿ ಮಾಡಲಿಕ್ಕೆ ಇದು ಮೂರಲ್ಲ ಭೂಸ್ಥಾನ ಅಂತರಿಕ್ಷ ಸ್ಥಾನ ಸ್ವಸ್ಥಾನ ಅಂತ ಬಾಯಿ ಮೂಗು ಕಣ್ಣು ಉಂಟು ಇದಂ ವಿಷ್ಣು ವಿಚಕ್ರಮೇ ತ್ರೇದಾನಿದ ದೇಪದಂ ಅಗ್ನಿ ವಾಯು ಆದಿತ್ಯನಾಗಿ ಭಗವಂತ ಇಲ್ಲಿ ಕೂತ ಇನ್ನೂ ಅರ್ಥಗಳಿವೆ ಬೇಕಾದಷ್ಟು ಹೀಗೆ ಅರ್ಥಗಳ ಸಾಮ್ರಾಜ್ಯವನ್ನು ತೆರೆಸ್ಬೇಕು ಕೊಡ್ತಾ ಬರಬೇಕು ವೇದದಲ್ಲಿ ಹೀಗೆ ಹನ್ನೆರಡು ಬಾರಿ ಕೇಳಬೇಕು ಅವನು ಒಬ್ಬನಿಂದಲೇ ಬೇಕು ಅಂತಿಲ್ಲ ಹಠ ಹಿಡಿಯುವುದಿಲ್ಲ ನಾನು ಅನೇಕರಿಂದ ಇದು ಆಗ್ತಿತ್ತು ಹಿಂದೆ ಬಂದು ಕೂತ್ಕೊಂಡು ಕೇಳ್ತಿದ್ರು ಬಹಳ ಖುಷಿ ಇತ್ತು ನನಗೆ ಚಂದ್ರಿಕಾ ಪಾಠ ಆದಾಗಲೇ ಚಂದ್ರಿಕಾ ಪಾಠ ಆದವರು ಕೂತ್ಕೊಳ್ತಿದ್ರು ಕೊರಡಲಳ್ಳಿ ನರಸಿಂಹಾಚಾರ ಮುಂತಾದವರೆಲ್ಲ ವಿದ್ಯಾಮಾನ್ಯ ನಮಗೆ ಪಾಠ ಮಾಡುವಾಗ ನಮಗೆ ಹೊಸತ್ತು ಅವರಿಗೆ ಅದು ಎರಡನೇ ಆವೃತ್ತಿ ಅದು ಆಗ ಕೇಳ್ತಿದ್ರು ನಾವು ಕೇಳುವಾಗ ಆ ಪ್ರಶ್ನೆಗೆ ಅವರು ಉತ್ತರಕ್ಕೆ ಹುಡುಕ್ತಿದ್ರು ಎಂತ ಅಂತ ಅಲ್ಲಿವರೆಗೆ ಬರ್ತಾ ಇತ್ತು ಆಚೆ ಈಚೆ ಅಂದರೆ ಮತ್ತೆ ಮತ್ತೆ ಕೇಳಿಕೊಂಡಾಗ ಅದ್ಭುತವಾಗಿರುತ್ತೆ ಯಾರ್ಯಾರೋ ಬೇರೆ ಬೇರೆ ವಿದ್ವಾಂಸರಿಗೆ ಸುಧಾ ಹೇಳಿಕೊಡುವ ಮೂಲಕ ಹತ್ತನ್ನೆರಡು ಮಂಗಳ ಆಗುವುದಲ್ಲ ಒಬ್ಬನಿಗೆ ಹತ್ತನ್ನೆರಡು ಬಾರಿ ಹೇಳಿಕೊಟ್ಟಾಗ ಹೊಸ ಹೊಸ ಅರ್ಥಗಳಲ್ಲಿ ಚಿಂತನೆಗಳಲ್ಲಿ ಇದು ವೇದದ ಆವಿಷ್ಕಾರ ಇದನ್ನು ಆಚಾರ ಮುಟ್ಟಿದ್ರು ಆಗ್ತದೆ ದ್ವಾದಶ ಆವೃತ್ತೆ ಅಂತ ಹನ್ನೆರಡು ಬಾರಿಯಷ್ಟರ ಬಾರಿ ಅವನು ವೇದವನ್ನು ಅಧ್ಯಯನ ಮಾಡಿದರೆ ಅವನು ಆ ವೇದಕ್ಕೆ ಋಷಿ ಅಂತಲೇ ಅರ್ಥ ಅಂತ ಋಷಿ ಅಂತ ಋಷಿ ಅವನು ಹೇಗೆ ಅಷ್ಟು ಜ್ಞಾನವಂತ ಅವನಿಗೆ ಸಬ್ಜೆಕ್ಟ್ ನಾಲೆಜ್ ಬಂತು ಈಗ ಅದಾಗಲಿ ಹಿಂಗೆ ಕೇಳ್ತಾರೆ ಡಿಕೋಡ್ ಅವ ದೇವರನ್ನು ಅವನು ಅಂತಹ ಸಾಮರ್ಥ್ಯ ಎಲ್ಲಿದೆ ಈಗ ಈ ಗೆರೆಗೆ ನನಗೊಂದು ಥ್ರಿಲ್ಲಿಂಗ್ ವಾಕ್ಯ ಆಚಾರದು ಯಾರೂ ಋಷಿಯಾಗ್ಬೋದು ಹೇಳಿಬಿಟ್ರು ಹನ್ನೆರಡು ಸರ್ತಿ ಅಧ್ಯಯನ ಮಾಡಯ್ಯ ಹನ್ನೆರಡು ಸರ್ತಿ ಅಧ್ಯಯನ ಮಾಡು ಅದು ಹನ್ನೆರಡು ಒಂದು ಡಜನ್ ಲೆಕ್ಕ ಹನ್ನೆರಡು ಯಾರು ಮಾಡಿದ್ರಿ ಒಂದು ದೊಡ್ಡ ಸಂಗತಿ ನೋಡಿ ಯಾಕೆ ಅದು ಸಂವತ್ಸರ ವರ್ಷಕ್ಕೆ ಹನ್ನೆರಡಂದು ದ್ವಾದಶ ಮಾಸ ಸಂವತ್ಸರ ಅಂತ ಹನ್ನೆರಡಂದು ವೈದಿಕ ಲೆಕ್ಕಾಚಾರ ಅದು ಅದನ್ನು ಬಾಳೆಹಣ್ಣೆಲ್ಲ ಒಂದು ಡಜನ್ ತಗೊಳ್ಳುವುದು ಲೆಕ್ಕ ಹಾಗೆ ಅಲ್ಲ ಈಗ ಕೆ ಜಿ ಬರಲಿಕ್ಕೆ ಹೋಗಿ ಎಲ್ಲ ಮರ್ತೋಯಿತು ಕೆಲವರಿಗೆ ಹೆಣಿಗೆ ಆಗುವುದರಲ್ಲಿ ನೋಡಿ ಲೆಕ್ಕ ಮಾಡಿದ ಹನ್ನೆರಡು ಹದಿಮೂರು ಇರ್ತದೆ ಅದರಲ್ಲಿ ಒಂದು ಹೆಣಿಗೆ ಅಂದಾಗ ಅದಕ್ಕೆ ಲೆಕ್ಕ ಗೊತ್ತುಂಟು ಬಾಳೆ ಎಣ್ಣಿಗೆ ಗೊತ್ತುಂಟು ಡಸನ್ ಅಂದರೆ ಎಷ್ಟೊಂದು ಮತ್ತೆ ಆಯ್ತಲ್ಲ ತ್ರಯೋದ ಶೋವೈ ಮಾಸ ಅದು ಉಂಟು ಮತ್ತೆ ಅಧಿಕ ಮಾಸ ಅಂದಾಗ ಹೌದಲ್ಲ ಮತ್ತೆ ಅದು ಬಿಡುವುದಿಲ್ಲ ನಮ್ಮನ್ನು ಅದು ಮಾತಾಡಿಸಿದ ನಾವು ಅದನ್ನು ಮಾತಾಡಿದರೆ ಹೀಗೆ ಹನ್ನೆರಡರ ಲೆಕ್ಕ ಭಾಳ ಅದ್ಭುತವಾಗಿರುವಂಥದ್ದು ಭಾಳ ಸುಂದರವಾಗಿರುವಂಥದ್ದು ಹೀಗೆ ಹನ್ನೆರಡು ಬಾರಿ ಅದನ್ನು ಹನ್ನೆರಡು ವರ್ಷ ವನವಾಸ ಎಲ್ಲ ಬರುವಂಥ ಮಾತು ಮತ್ತು ಹದಿಮೂರಾಯ್ತಲ್ಲ ಅದು ಒಂದು ಅಧಿಕ ಮಾಸ ಇದ್ದ ಹಾಗೆ ಹಾಂ ಹೀಗೆ ಹನ್ನೆರಡು ಹದಿಮೂರಕ್ಕೆ ಭಾಳ ಅರ್ಥಗಳಿವೆ ಆ ನೆಲೆಯಲ್ಲಿ ಶುತರ್ಷಿಯ ಚಿಂತನೆ ಮತ್ತು ರಾಜರ್ಷಿಗಳು ಹಾಗೆ ಋಷಿಗಳು ಧ್ಯಾನ ಮಾಡ್ತಾರೆ ಧ್ಯಾನಶ್ರೀ ಸಿಗ್ತಾಳೆ ಮತ್ತು ನಾಳೆ ಶ್ರೀಕೃಷ್ಣ ನಾರಾಯಣ್ ನಾರಾಯಣ ನಾರಾಯಣ